ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಪಿಎಂ ಲಾರ್ಡ್ಸ್ ಸ್ಟೇಟ್ಸ್ ಫಾರ್ ಕೋಆಪ್ರೇಟಿವ್ ಫೆಡರಲಿಸಂ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ಅಂದ್ರೆ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಏನು ಕೋಆಪರೇಟಿವ್ ಫೆಡರಲಿಸಮ್ ಇದೆ ಅಂದ್ರೆ ಸಹಕಾರ ಏನು ಫೆಡರಲಿಸಮ್ ಇದೆ ಅದರಿಂದ ಏನಪ್ಪಾ ಅಂದ್ರೆ ನಾವು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಏನಿದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಹೋರಾಡಿದೀವಿ ಮತ್ತೆ ಅದನ್ನ ಗೆದ್ ಬಂದಿದೀವಿ ಅಂತ ಹೇಳಿದಾರೆ ಸೊ ನೋಡ್ರಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇದೇನು ಕಾನ್ಕ್ಲೇವ್ ಇದೆಯಲ್ಲ ಇದರ್ನಿಂಗ್ ಕೌನ್ಸಿಲ್ ನ ಅಡ್ರೆಸ್ ಮಾಡ್ತಾ ಹೇಳ್ತಾ ಹೋಗ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಈ ಕೋಆಪ್ರೇಟಿವ್ ಫೆಡರಲಿಸಮ್ ಇದೆಯಲ್ಲ ಇದೇನಾಗಿದೆ ಅಂದ್ರೆ ಇದರಿಂದಾನೆ ನಮ್ಮ ಇಂಡಿಯಾ ಏನಾಗಿದೆ ಅಂದ್ರೆ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅನ್ನ ಎಫೆಕ್ಟಿವ್ ಆಗಿ ಹೊಡೆದೋಗಿದೆ ಯಾಕಂದ್ರೆ ಕೋಆಪ್ರೇಟಿವ್ ಫೆಡರಲಿಸಂ ಇರಲಿಲ್ಲ ಅಂದ್ರೆ ಸೊ ನೋಡ್ರಿ ಏನಕ್ಕಿತ್ತಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರ ಮಾಡಿದಂತ ಯೋಜನೆಗಳು ರಾಜ್ಯ ಸರ್ಕಾರದಲ್ಲಿ ಜಾರಿ ಆಗ್ತಿರ್ಲಿಲ್ಲ ರಾಜ್ಯ ಸರ್ಕಾರದವರು ತಂದಂತ ಏನಾದರೂ ಆಕ್ಷನ್ಸ್ ಇದ್ರೆ ಅದಕ್ಕೆ ಕೇಂದ್ರ ಸರ್ಕಾರದವರು ಫಂಡ್ ಅನ್ನ ರಿಲೀಸ್ ಮಾಡ್ತಿದ್ದಿಲ್ಲ ಹಾಗಾಗಿ ಈ ಕೋಆಪರೇಟಿವ್ ಫೆಡರಲಿಸಮ್ ಏನಿದೆಯಲ್ಲ ಇದರಿಂದ ಏನಾಗಿದೆಯಪ್ಪ ಅಂದ್ರೆ ನಮ್ಮ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇನ್ನೂ ತುಂಬಾ ಹ್ಯಾಂಡಲ್ ಆಗಿದೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅವರು ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ ಅನ್ನು ಡಿಸ್ಕಸ್ ಮಾಡ್ಬೇಕಾರೆ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮ ಏನು ರಾಜ್ಯ ಸರ್ಕಾರ ಇದಾವಲ್ಲ ಅವೇನಪ್ಪ ಅಂದ್ರೆ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡಿದ್ವಿ ಅಂದ್ರೆ ತುಂಬ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದಾವೆ ಎಲ್ಲಪ್ಪ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಂದ್ರೆ ಏನು ಕೆಳ ಹಂತದಲ್ಲಿ ಕೆಲಸ ಮಾಡ್ಬೇಕಲ್ಲ ಅಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅನ್ನ ಕೊಟ್ಟಿದಾವೆ ಥ್ರೂ ಕೋಆಪರೇಷನ್ಸ್ ಅಂದ್ರೆ ಸಹಕಾರದ ಮೂಲಕ ಏನಪ್ಪಾ ಅಂದ್ರೆ ಪಬ್ಲಿಕ್ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಳಮಟ್ಟದಲ್ಲಿ ಏನ್ ಅಂದ್ರೆ ಏನು ಪಬ್ಲಿಕ್ ಗೂಡ್ಸ್ ಅಥವಾ ಪಬ್ಲಿಕ್ ಸರ್ವಿಸ್ ಅನ್ನು ಕೊಡಬೇಕಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಫುಡ್ ಗ್ರೇನ್ಸ್ ಕೊಡೋದಿರ್ಬೋದು ಕೆಲವೊಂದ್ ಕಡೆ ಏನ್ ಮಾಡಿದ್ರಪ್ಪ ಅಂದ್ರೆ ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಡೋದಿರಬಹುದು ಮತ್ತೊಂದಿಷ್ಟು ಯೋಜನೆಗಳನ್ನ ಫ್ರೀಯಾಗಿ ಕೊಡೋದಿರ್ಬೋದು ಇದರಿಂದ ಏನಪ್ಪಾ ಅಂದ್ರೆ ನಾವು ಪ್ಯಾಂಡಮಿಕ್ ನ ಸಕ್ಸಸ್ಫುಲ್ ಆಗಿ ಹೋರಾಡಿದೀವಿ ಅಂತ ಹೇಳಿದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಇಂಡಿಯಾ ಏನಿದೆಯಲ್ಲ ಇದೊಂದು ಉದಾಹರಣೆ ಆಗಿದೆ ಯಾವ್ದಕ್ ಉದಾಹರಣೆ ಆಗಿದೆಪಂದ್ರೆ ಈಗೇನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿದೆಯಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾರತವನ್ನ ನೋಡಿ ಕಲಿಬೇಕು ಯಾವ ಯಾವತಾರನಾಗಿ ನಾವೇನಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅನ್ನ ಹ್ಯಾಂಡಲ್ ಮಾಡಿದ್ವಲ್ಲ ಅದನ್ನು ನೋಡಿ ಅವರು ಕಲಿಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಭಾರತ ಈಗ ಏನಾಗಿದೆ ಅಂದ್ರೆ ವಿಶ್ವದ ನಾಯಕ ಆಗಿದೆ ಅಂತ ಅವರು ಹೇಳಿದ್ದಾರೆ ಇದಾದ್ಮೇಲೆ ನೋಡ್ರಿ ಏನೇನ್ ಇಶ್ಯೂ ಡಿಸ್ಕಷನ್ ಮಾಡಿದಾರೆ ಅಂದ್ರೆ ಈ ಕೌನ್ಸಿಲ್ ಅಲ್ಲಿ ಕೆಲವೊಂದಿಷ್ಟು ಇಶ್ಯೂನ ಡಿಸ್ಕಶನ್ ಮಾಡಿದರೆ ಫಸ್ಟ್ ಏನಪ್ಪಾ ಅಂದ್ರೆ ಕ್ರಾಪ್ ಡೈವರ್ಸಿಫಿಕೇಶನ್ ಅಂದ್ರೆ ಬೇರೆ ಬೇರೆ ತರನಾದಂತ ಬೆಳೆಗಳನ್ನ ಬೆಳೆಯುವುದು ಸೊ ಇಲ್ಲಿ ಕ್ರಾಪ್ ಅಂದ್ರೆ ಬೆಳೆ ಡೈವರ್ಸಿಫಿಕೇಶನ್ ಅಂದ್ರೆ ವಿವಿಧವಾದ ಬೆಳೆಗಳನ್ನ ಬೆಳೆಯುವುದು ಸೊ ಹಾಗಾಗಿ ಕ್ರಾಫ್ ಡೈವರ್ಸಿಫೇಷನ್ ಮಾಡೋದು ಜೊತೆಗೆ ನೋಡ್ರಿ ಈ ಪಲ್ಸಸ್ ಅಂದ್ರೆ ಈ ಬೇಳೆ ಕಾಳುಗಳು ಅಲ್ಲ ಅದರೊಳಗೆ ಏನಪ್ಪಾ ಅಂದ್ರೆ ಸೆಲ್ಫ್ ಸಫಿಶಿಯನ್ ಅಂದ್ರೆ ಆಹಾರದ ಕೊರತೆ ಆಗದಂಗೆ ನೋಡ್ಕೊಳ್ಳೋದು ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಆಯಿಲ್ ಸೀಡ್ಸ್ ಅಂದ್ರೆ ಆಯಿಲ್ ಸೀಡ್ಸ್ ಅಂದ್ರೆ ಈಗ ಎಣ್ಣೆ ಕಾಳುಗಳಿದಾವಲ್ಲ ಈ ಎಣ್ಣೆ ಕಾಳುಗಳಲ್ಲಿ ಏನಪ್ಪ ಅಂದ್ರೆ ಸೆಲ್ಫ್ ಸಫಿಶಿಯನ್ ಅನ್ನ ಹೊಂದೋದು ಯಾಕಂದ್ರೆ ನಿಮಗೆ ಗೊತ್ತಿದೆ ರಷ್ಯಾ ಉಕ್ರೇನ್ ಆದಾಗ ಈ ನಮ್ಮ ಎಡಿಬಲ್ ಆಯಿಲ್ ಪ್ರೈಸಸ್ ಏನಿದೆಯಲ್ಲ ಅಲ್ಲ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಡಬಲ್ ಆಗಿತ್ತು ಅದೊಂದಷ್ಟೇ ಅಲ್ಲ ಇನ್ ಕೇಸ್ ಪಾಮ್ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿತ್ತು ಯಾವಾಗ ಪಾಮ್ ಆಯಿಲ್ ಪ್ರೈಸ್ ಜಾಸ್ತಿ ಇಂಡೋನೇಷಿಯಾ ಇಂಡೋನೇಷ್ಯಾನ್ ಪಾಮ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿತ್ತಲ್ಲ ಅಂದ್ರೆ ರಫ್ತು ಮಾಡ್ತಿತ್ತಲ್ಲ ಅದನ್ನ ನಿಲ್ಲಿಸಿದಾಗ ಏನಪ್ಪ ಅಂದ್ರೆ ಪಾಮ್ ಎಣ್ಣೆ ಬೆಲೆನೂ ಕೂಡ ಜಾಸ್ತಿ ಆಗಿತ್ತು ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದರೊಳಗೆ ಸೆಲ್ಫ್ ಸಫಿಶಿಯಂಟ್ ಅನ್ನ ಪಡಿಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಬೇರೆ ಬೇರೆ ಆದಂತ ಅಗ್ರಿಕಲ್ಚರ್ ಕಮೋಡಿಟೀಸ್ ಅಂತ ಕೂಡ ಹೇಳಿದ್ದಾರೆ ನೋಡ್ರಿ ಹೊಸ ಎಜುಕೇಶನ್ ಪಾಲಿಸಿ ಏನಿದೆಯಲ್ಲ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಸೊ ನೂತನ ಶಿಕ್ಷಣ ನೀತಿ ಏನಿದೆಯಲ್ಲ ಅದನ್ನು ಏನಪ್ಪ ಅಂದ್ರೆ ಸ್ಕೂಲ್ ಎಜುಕೇಶನ್ ಮತ್ತೆ ಹೈಯರ್ ಎಜುಕೇಶನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಅರ್ಬನ್ ಗವರ್ನೆನ್ಸ್ ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಏನ್ ಹೇಳಿದ್ರೆ ಅಂದ್ರೆ ನಮ್ಮ ಕೃಷಿ ಏನಿದೆಯಲ್ಲ ಅದನ್ನೇನ್ ಮಾಡಬೇಕಪ್ಪ ಅಂದ್ರೆ ಮಾಡರ್ನೈಸೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಪಶು ಸಂಗೋಪನೆ ಏನಿದೆ ಅನಿಮಲ್ ಹಸ್ಬೆಂಡ್ರಿ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ನಾವು ಹೆಚ್ಚಿನ ಕಾಳಜಿಯನ್ನ ವಹಿಸ್ಬೇಕಂತ ಹೇಳಿದ್ರೆ ಜೊತೆಗೆ ನೋಡ್ರಿ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಅಂದ್ರೆ ಆಹಾರ ತಯಾರಿಸುವಲ್ಲಿ ನಾವೇನಾಗಬೇಕಂದ್ರೆ ಸೆಲ್ಫ್ ಸಫಿಶಿಯಂಟ್ ಆಗ್ಬೇಕು ಜೊತೆಗೆ ಇದ್ರೊಳಗೆ ನಾವೇನಪ್ಪ ಅಂದ್ರೆ ವಿಶ್ವದ ನಾಯಕರಾಗಬೇಕು ಯಾವ್ದ್ರಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ಕೃಷಿಯಲ್ಲಿ ಅಂದ್ರೆ ವಿಶ್ವದ ನಾಯಕರಾಗಬೇಕು ಜೊತೆಗೆ ಈ ಆಹಾರದ ಏನ್ ಸರಪಳಿ ಇದೆ ಅಥವಾ ಆಹಾರ ಉತ್ಪಾದನೆಯಲ್ಲಿ ನಾವೇನಾಗಬೇಕಪ್ಪ ಅಂದ್ರೆ ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿದ್ದಾರೆ ಏನಾಗಬೇಕಂದ್ರೆ ಸ್ವಾವಲಂಬಿಗಳಾಗಬೇಕಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ ಇನ್ನು ಕೂಡ ನಾವು ಪಲ್ಸಸ್ ಮತ್ತೆ ಆಯಿಲ್ ಸೀಡ್ಸ್ ಏನಿದೆಯಲ್ಲ ಇದನ್ನ ಇಂಪೋರ್ಟ್ ಮಾಡ್ಕೋತೀವಿ ಅಂದ್ರೆ ಆಮದು ಮಾಡ್ಕೋತೀವಿ ಹಾಗಾಗಿ ಅದನ್ನ ಅಚೀವ್ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಾವು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಸೆಲ್ಫ್ ಸಫಿಶಿಯಂಟ್ ಆಗಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಾವು ನೆಕ್ಸ್ಟ್ ಏನ್ ಹೇಳಿದ್ರಂದ್ರೆ ಹೊಸ ಹೊಸವಾದಂತ ಟೆಕ್ನಾಲಜಿನ ಯೂಸ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅರ್ಬನೈಜೇಷನ್ ಏನಾಗ್ತಿದೆ ಈಗ ನಗರೀಕರಣ ಏನ್ ಜಾಸ್ತಿ ಆಗ್ತಿದಿಲ್ಲ ಅದನ್ನ ಇನ್ನೂ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಒಳ್ಳೆ ಉತ್ತಮ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಪಾಸಿಟಿವ್ ಗ್ರೋತ್ ತೋರಿಸಬಹುದು ಅಂತ ಹೇಳಿದಾರೆ ಇದ್ರ ಜೊತೆಗೆ ನೋಡ್ರಿ ಅವ್ರು ನೆಕ್ಸ್ಟ್ ಏನ್ ಹೇಳ್ತಿದ್ರಂದ್ರೆ ಜಿ ಟ್ವೆಂಟಿ ಪ್ರೆಸಿಡೆಂಟ್ ಬಂದಿದೆಯಲ್ಲ ಇಂಡಿಯಾಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದೇನಪ್ಪಾಂದ್ರೆ ಒಂದು ಒಳ್ಳೆ ಸದುಪಯೋಗ ಅವಕಾಶ ಯಾಕಂದ್ರೆ ಇಂಡಿಯಾ ಏನಪ್ಪಾ ಅಂದ್ರೆ ಬರೀ ಡೆಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಭಾರತ ಅನ್ನೋದು ಒಂದು ಅಸ್ತಿತ್ವ ಇದೆ ಮತ್ತೆ ವಿಶ್ವಕ್ಕೆ ಪರಿಸೋದಕ್ಕೆ ಇದೇನಪ್ಪ ಏನಪ್ಪಾ ಅಂದ್ರೆ ಒಂದು ಉತ್ತಮ ಅವಕಾಶವಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಏನ್ ಮಾಡಬೇಕಂದ್ರೆ ನೀವು ಡೆಡಿಕೇಟೆಡ್ ಟೀಮ್ ಅನ್ನ ರೆಡಿ ಮಾಡ್ರಿ ಯಾವುದಕ್ಕೆ ಜಿ ಟ್ವೆಂಟಿ ಸಮಿಟ್ ಏನ್ ಬರ್ತಿದೆಯಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಡೆಡಿಕೇಟೆಡ್ ಟೀಮನ್ನ ರೆಡಿ ಮಾಡಿ ಆಲ್ ಓವರ್ ಇಂಡಿಯಾ ಅಂದ್ರೆ ಭಾರತದ ಏನಪ್ಪ ಏನಪ್ಪಾಂದ್ರೆ ಯಾರ್ಯಾರು ಟ್ಯಾಲೆಂಟೆಡ್ ಪರ್ಸನ್ ಅಲ್ಲ ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಆರ್ ಸಿಂಟಿ ಸಮೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸೊ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡ್ರಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಕ್ಲೈಮೇಟ್ ಚೇಂಜ್ ಬಗ್ಗೆ ಇರೋದು ಸೊ ನೋಡ್ರಿ ಕ್ಲೈಮೇಟ್ ಚೇಂಜ್ ಫ್ಯೋಲಿಂಗ ರೈಸ್ ಇನ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗೇನು ವಾತಾವರಣದಲ್ಲಿ ಬದಲಾವಣೆ ಆಗ್ತಿದೆಯಲ್ಲ ಇದೇನಪ್ಪ ಅಂದ್ರೆ ಈ ವಾತಾವರಣದಲ್ಲಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅನ್ನ ತರ್ತಿದೆ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಾಗ್ತಿದ್ರೆ ನಮಗೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಬರ್ತಿದೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂದ್ರೆ ಜಾಸ್ತಿ ಮಳೆ ಆಗೋದಿರ್ಬೋದು ಅಥವಾ ಬರಗಾಲ ಬರೋದಿರ್ಬೋದು ಅಥವಾ ಏನಪ್ಪ ಅಂದರೆ ಫ್ಲಡ್ ಆಗೋದಿರ್ಬೋದು ಅಂದ್ರೆ ಈಗ ಪ್ರವಾಹ ಆಗುತ್ತಲ್ಲ ಅದಕ್ಕೆ ಕರಿತೀವಪ್ಪ ಅಂದರೆ ಫ್ಲಡ್ ಅಂತ ಕರಿತೀವಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಟೆಂಪರೇಚರ್ ಜಾಸ್ತಿ ಆಗೋದು ಹೀಟ್ ವೇವ್ಸ್ ಬರೋದು ಈ ಥರದ್ದೆಲ್ಲ ಇವೆಂಟ್ಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನು ಹೇಳಿದ್ದು ಯಾರಪ್ಪ ಐ ಎಮ್ ಡಿ ಬಿ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಹೇಳಿದ್ದಾರೆ ಏನ್ ಹೇಳಿದ್ರಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಇಂದ ನಮ್ದೇನ್ ಎಬಿಲಿಟಿ ಇದೆಯಲ್ಲ ಅಂದ್ರೆ ನಮ್ದು ಅಂದ್ರೆ ಐಎಮ್ ಡಿ ಬಿ ಅವ್ರದ್ದು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನ್ ಎಬಿಲಿಟಿ ಇದೆಯಲ್ಲ ಅವ್ರ ಎಬಿಲಿಟಿ ಏನಾಗಿದೆ ಅಂದ್ರೆ ಅಕ್ಯುರೇಟ್ಲಿ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಐಎಂ ಡಿ ಇರೋದು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಏನಾದರೂ ಒಂದು ಇವೆಂಟ್ ಆದ್ರೆ ಅದನ್ನ ಅಕ್ಯುರೇಟ್ಲಿ ಪ್ರಿಡಿಕ್ಟ್ ಐ ಐಎನ್ ಡಿ ಇರೋದು ಬಟ್ ಅದನ್ನ ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಕಾರಣ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಈಗಿರುವಂತ ಪಫಾಮೆನ್ಸ್ ಅನ್ನು ನಾವ್ ಇನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗಿರುವ ಪರ್ಫಾರ್ಮೆನ್ಸ್ ಅಲ್ಲ ಇನ್ನು ಕೂಡ ಹೆಚ್ಚಿನ ವರ್ಷನಿಗೆ ನಾವು ಹೋಗ್ಬೇಕಂತ ಅವರು ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಈಗೇನು ಮಾನ್ಸೂನ್ ಪ್ಯಾಟರ್ನ್ ಇದೆಯಲ್ಲ ಅದೇನ ತುಂಬಾ ಚೇಂಜ್ ಆಗಿಲ್ಲ ಒಳಗೆ ಅಂದ್ರೆ ದೇಶದೊಳಗೆ ಏನ್ ಚೇಂಜ್ ಆಗಿದೆಯಪ್ಪ ಅಂದ್ರೆ ಈ ಹೆವಿ ರೈನ್ಫಾಲ್ ಅಂದ್ರೆ ಜಾಸ್ತಿ ಮಳೆ ಆಗೋದಿದೆಯಲ್ಲ ಅದು ಜಾಸ್ತಿ ಆಗಿದೆ ಆಮೇಲೆ ಲೈಟ್ ರೈನ್ಫಾಲ್ ಇರ್ತಾವಲ್ಲ ಅವು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಒಂದ್ಸರಿ ಮಳೆ ಬಂತಂದ್ರೆ ಜೋರಾಗಿ ಮಳೆ ಬಂದ್ಬಿಡುತ್ತೆ ಒಂದೇ ಸರಿ ಸುರಿದ್ ಬಿಡುತ್ತೆ ಆಮೇಲೆ ಏನ್ ಸಣ್ಣ ಮಳೆ ಬರುತ್ತಲ್ಲ ಆ ಸಣ್ಣದ ಮಳೆ ಬಳ್ದೆಲ್ಲ ನಿಂತು ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಇಂಪ್ಯಾಕ್ಟ್ ಇದೆಯಲ್ಲ ಫೋರ್ಕಾಸ್ಟ್ ಮಾಡೋದು ಅಂದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ ಮತ್ತೆ ಇನ್ನೂ ಜಾಸ್ತಿ ಸ್ಪೆಸಿಫಿಕ್ ಆಗುತ್ತೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದ್ ಹೊತ್ತಿಗೆ ನಾವೇನ್ ಮಾಡ್ತೀವಪ್ಪಾ ಅಂದ್ರೆ ಇನ್ನೂ ಕೂಡ ಸ್ಪೆಸಿಫಿಕ್ ಮತ್ತೆ ಅಕ್ಯೂರೇಟ್ ಆಗಿ ಅಂದ್ರೆ ನಿಕಟವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೆಂಗ್ ಕೊಡ್ತೀವಿ ಅಂತಂದ್ರೆ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಷ್ಟು ಮಳೆ ಆಗ್ಬಹುದು ಏನಾಗುತ್ತೆ ಮತ್ತೆ ಸ್ಪೆಸಿಫಿಕ್ ಏರಿಯಾ ಯಾವ ತರನ ವೆದರ್ ಇದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಕ್ಕೆ ನಾವು ತಯಾರು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವೃತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಪಂಚಾಯತ್ ಮತ್ತೆ ಸ್ಪೆಸಿಫಿಕ್ ಏರಿಯಾಕ್ಕೆ ಯಾವ ಅಂತ ವೆದರ್ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದನ್ನ ಹೇಳಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕ್ಲೈಮೇಟ್ ಚೇಂಜ್ ಏನಿದೆ ಅಂದ್ರೆ ಹವಾಮಾನ ಬದಲಾವಣೆ ಏನಿದ ಇದರಿಂದ ಏನಾಗಿದೆಪ್ಪ ಅಂದ್ರೆ ವಾತಾವರಣದಲ್ಲಿ ಅಸ್ಥಿರತೆ ಜಾಸ್ತಿ ಆಗಿದೆ ಇದರಿಂದ ಏನಾಗಿದೆಪ್ಪ ಅಂದ್ರೆ ಇವು ಏನ್ ಕನೆಕ್ಟಿವ್ ಆಕ್ಟಿವಿಟೀಸ್ ಇದಾವಲ್ಲ ಅಂದ್ರೆ ಅದರಿಂದ ಏನಪ್ಪ ಅಂದ್ರೆ ಈ ಸಿಡಿಲ್ಗಳು ಜಾಸ್ತಿ ಆಗೋದಿರ್ಬೋದು ಸಿಡಿಲು ಮತ್ತೆ ಮಳೆ ಜಾಸ್ತಿ ಆಗೋದಿರ್ಬೋದು ಆಮೇಲೆ ಹೆವಿ ರೈನ್ಫಾಲ್ ಜಾಸ್ತಿ ಆಗಿರ್ಬೋದು ಶ್ರೋಮ್ ಅಂದ್ರೆ ಗುಡುಗು ಸಹಿತ ಮಳೆ ಅಂತ ಏನ್ ಹೇಳ್ತಾರಲ್ಲ ಅದು ಜಾಸ್ತಿ ಆಗೋದಿರಬಹುದು ಲೈಟ್ನಿಂಗ್ ಅಂದ್ರೆ ಸಿಡಿಲು ಜಾಸ್ತಿ ಆಗೋದಿರ್ಬೋದು ಅಥವಾ ಹೆವಿ ರೈನ್ಫಾಲ್ ಅಂದ್ರೆ ಜಾಸ್ತಿ ಮಳೆ ಆಗೋದಿರ್ಬೋದು ಇವು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸಿ ಅಂದ್ರೆ ಅರಬಿ ಸಮುದ್ರದಲ್ಲಿ ಏನು ಸೈಕ್ಲೋನ್ ಇದಾವಲ್ಲ ಅವು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಆಗಿದೆ ಅಂದ್ರೆ ಸೈಕ್ಲೋನ್ ಏನು ಸಿವಿಯರಿಟಿ ಅಂದ್ರೆ ತುಂಬಾ ತೀವ್ರತೆ ಏನಿದೆ ಅಲ್ಲ ಅದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ಅಂದ್ರೆ ಫೋರ್ಕಾಸ್ಟರ್ ಗೆ ಈಗ ಡೈರೆಕ್ಟ್ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗ್ತಿಲ್ಲ ಎಲ್ಲಿ ಯಾವ ವೆದರ್ಗೆ ಏನ್ ಆಕ್ಯುರೇಟ್ ಆಗಿ ಆಗ್ತಿದೆ ಅಂತ ಪ್ರೆಡಿಕ್ಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನು ಅಬ್ಸರ್ವೇಷನಲ್ ನೆಟ್ವರ್ಕ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನು ಜಾಸ್ತಿ ಮಾಡ್ತಾರೆ ಸೊ ಈಗ ಏನ್ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ನೋಡ್ರಿ ಆರು ರೆಡ್ ಆರ್ಸ್ ಅನ್ನ ಫಿಕ್ಸ್ ಮಾಡಿದ್ರೆ ಎಲ್ಲಪ್ಪ ಅಂದ್ರೆ ವಾಯುವ್ಯದ ಹಿಮಾಲಯದಲ್ಲಿ ಇನ್ನು ಕೂಡ ಏನಪ್ಪ ಅಂದ್ರೆ ಈ ವರ್ಷ ಮತ್ತೆ ನಾಲ್ಕು ರೆಡ್ ಆರ್ಸ್ ಅನ್ನ ಅಲ್ಲಿ ಏನ್ ಅಂದ್ರೆ ಫಿಕ್ಸ್ ಮಾಡ್ತಾರೆ ಸೊ ಯಾಕೆ ರೆಡ್ ನ ಫಿಕ್ಸ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇದಾದ್ಮೇಲೆ ನೋಡ್ರಿ ಸೌತ್ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾರ್ತ್ ವೆಸ್ಟ್ ಆಯ್ತಲ್ಲ ನಾರ್ತ್ ಈಸ್ಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಇನ್ನೊಂದ್ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ರೆಡ್ ಆರ್ಸ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಎಷ್ಟು ರೆಡ್ ಆರ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ಎಂಟು ರೆಡ್ ಆರ್ ಅನ್ನ ಫಿಕ್ಸ್ ಮಾಡ್ತಾರೆ ಇದಾದ್ಮೇಲೆ ದೇಶದಲ್ಲಿ ಏನ್ ಗ್ಯಾಪ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹನ್ನೊಂದು ರೆಡ್ ಆರ್ ಮೂಲಕ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕರೆಂಟ್ಲಿ ಎಷ್ಟು ರೆಡ್ ಆರ್ಸ್ ಇದಾವಪ್ಪ ನಮ್ ದೇಶದಲ್ಲಿ ಅಂದ್ರೆ ಮೂವತ್ನಾಲ್ಕ ಇದಾವೆ ಎರಡ್ ಸಾವಿರದ ಇಪ್ಪತ್ತೈದು ಹೊತ್ತಿಗೆ ಅಂದ್ರೆ ಅರವತ್ತೇಳ ಆಗತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ನಾವು ರೆಡಾರ್ ನ ಪ್ರಿಫರ್ ಮಾಡ್ತಾರೆ ಅವ್ರ ಪ್ರಿಫರ್ ಮಾಡ್ತಾರೆ ಅಂದ್ರೆ ಸೊ ನೋಡ್ರಿ ಇವು ಹೈಯರ್ ರೆಸೊಲ್ಯೂಷನ್ಸ್ ಇರ್ತವೆ ಆಮೇಲೆ ಏನಪ್ಪಾ ಅಂದ್ರೆ ಏನ್ ಅಬ್ಸರ್ವೇಷನ್ ಇರುತ್ತಲ್ಲ ತುಂಬಾ ಅಕ್ಯೂರೇಟ್ ಆಗಿ ಕೊಡ್ತವೆ ಯಾಕಂದ್ರೆ ಪ್ರತಿ ಹತ್ತು ನಿಮಿಷಕ್ಕೆ ಇವು ಅಬ್ಸರ್ವೇಶನ್ ನ ಸೆಂಡ್ ಮಾಡುತ್ತೆ ಸೊ ಇವಾಗ ಒಂದು ರೆಡಾರ್ ಒಂದು ಊರಲ್ಲಿ ಇದ್ರೆ ಆ ಊರಿನ ವೆದರ್ ಚೇಂಜ್ ಏನಾಗುತ್ತೆ ಅಂದ್ರೆ ಎವ್ರಿ ಟೆನ್ ಮಿನಿಟ್ಸ್ ಅಪ್ಡೇಟ್ ಆಗಿರುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಏನಾದರೂ ಕಂಡಾಗ ನಾವು ಮುಂಚೆನೆ ಹೇಳ್ಬಹುದು ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಆಫ್ ಅರ್ತ್ ಮತ್ತೆ ಸೈನ್ಸ್ ಇದಾರಲ್ಲ ಇವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಅವ್ರೇನ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್ ಇದಾವಲ್ಲ ಅವನ್ನ ಜಾಸ್ತಿ ಮಾಡ್ತಿದಾರೆ ಅಂದ್ರೆ ಈಗ ಅವ್ರದ್ದು ಕೆಪಾಸಿಟಿ ಎಷ್ಟಿದೆಯ ಟೆನ್ ಪೆಟ್ ಆಫ್ ಫ್ಲಾಪ್ಸ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದ್ರ ಒತ್ತಿಗೆ ತರ್ಟಿ ಪೆಟ್ ಆಫ್ ಫ್ಲಾಪ್ಸ್ ಅನ್ನ ಮಾಡ್ತಾರೆ ಅಂತ ಮಾಡೋದ್ರಿಂದ ಏನಪ್ಪ ಅಂದ್ರೆ ಹೆಚ್ಚೆಚ್ಚು ಡಾಟಾ ನಮಗೆ ಸಿಗುತ್ತೆ ಅದರಿಂದ ನಾವೇನಂದ್ರೆ ಹೈಯರ್ ರೆಸೊಲ್ಯೂಷನ್ಸ್ ನ ಮಾಡಬಹುದು ಅಥವಾ ಹೆಚ್ಗೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಷ್ಟು ರೆಡ್ ಆರ್ ಲೋ ಕಮ್ಮಿ ಇರುತ್ತಲ್ಲ ಅಷ್ಟೇನಾಗತ್ತಪ್ಪ ಅಂದ್ರೆ ಅದ್ರ ರೆಸೊಲ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಅದರಿಂದ ಅಂದ್ರೆ ಆ ಸ್ಥಳದ ಮಾಹಿತಿ ಏನಪ್ಪ ಅಂದ್ರೆ ಪ್ರಿಸೈಸ್ ಆಗಿ ಬರುತ್ತೆ ಅಥವಾ ನಿಕಟವಾಗಿ ಬರುತ್ತೆ ಅಂದ್ರೆ ಎಷ್ಟು ಲೋ ಆರ್ ರೆಡ್ ಆರ್ ರೇಂಜ್ ಕಮ್ಮಿ ಆಗುತ್ತಲ್ಲ ರೇಂಜ್ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ವರೆಗೆ ಕೆಲಸ ಮಾಡುತ್ತೆ ಅಂತ ಎಷ್ಟು ರೆಡ್ ಆರ್ ಡಿಸ್ಟೆನ್ಸ್ ಕಮ್ಮಿ ಆಗುತ್ತಾ ಅಷ್ಟೇನಾಗತ್ತಪ್ಪ ಅಂದ್ರೆ ಅದ್ರ ರೆಸೊಲ್ಯೂಷನ್ ಜಾಸ್ತಿ ಆಗುತ್ತೆ ಅದರಿಂದ ಏನಪ್ಪ ಅಂದ್ರೆ ಇನ್ನೂ ಕೂಡ ನಿಕಟವಾಗಿ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ಮಿನಿಸ್ಟ್ರಿ ಆಫ್ ಅರ್ತ್ ಮತ್ತೆ ಸೈನ್ಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮಾಡಲಿಂಗ್ ಸಿಸ್ಟಮ್ ಇದೆಯಲ್ಲ ಇದ್ರದ್ದು ಈಗ ರೆಡ್ ಆರ್ ರೆಸೊಲ್ಯೂಷನ್ ಎಷ್ಟಿದೆಪ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಇದೆ ಅದನ್ನ ಏನ್ ಮಾಡ್ತಿದಾರೆ ಅಂದ್ರೆ ಆರು ಕಿಲೋಮೀಟರ್ ಗೆ ಮಾಡ್ತಿದ್ದಾರೆ ಯಾಕಂದ್ರೆ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಹೈಯರ್ ರೆಸೊಲ್ಯೂಷನ್ಸ್ ಇರುತ್ತೆ ಅಷ್ಟೇನಾಗತ್ತಪ್ಪ ಅಂದ್ರೆ ಪ್ರಿಸೈಸ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಅಷ್ಟು ನಿಕಟವಾಗಿ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಜೊತೆಗೆ ನೋಡ್ರಿ ರೀಸನಿಂಗ್ ಮಾಡಲ್ ಸಿಸ್ಟಮ್ ಇದಾವಲ್ಲ ಅವೀಗಿದೆ ಏನಿದಾವಪ್ಪ ಅಂದ್ರೆ ಮೂರು ಕಿಲೋಮೀಟರ್ ಇದಾವೆ ಅವನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒನ್ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ ವಾತಾವರಣದಲ್ಲಿ ಬದಲಾವಣೆ ಇದರಿಂದ ಏನಾಗಿದೆ ಅಂದ್ರೆ ಹಿಮಾಲಯದ ಫ್ರೆಜಿಲಿಟಿ ಅಂದ್ರೆ ಸ್ಥಿರತೆ ಏನಿದೆ ಅಸ್ಥಿರತೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನಾವೇನಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಚೆಕ್ ಮಾಡಿ ನಾವು ಆಕ್ಟಿವಿಟೀಸ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಒಂದ್ ಸ್ಟಡಿ ಔಟ್ ಬಂದಿದೆ ಯಾರ್ ಸ್ಟಡಿ ಮಾಡಿದಾರಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಮಿನಿ ಕ್ಲೌಡ್ ಬರ್ಸ್ಟ್ ಏನಿದಾವಲ್ಲ ಅವೇಣಾಕಪ್ಪ ಅಂದ್ರೆ ಹಿಮಾಲಯ ರೀಜನ್ದಲ್ಲಿ ಜಾಸ್ತಿ ಆಗಿದಾವೆ ಹಾಗಾದ್ರೆ ಮಿನಿ ಕ್ಲೌಡ್ ಬರ್ಸ್ಟ್ ಅಂದ್ರೆ ಏನಂದ್ರೆ ಒಂದು ಗಂಟೆಯಲ್ಲಿ ಐದು ಸೆಂಟಿಮೀಟರ್ ಗಿಂತ ಜಾಸ್ತಿ ಮಳೆ ಆಗದ ನಾವೇನಂತ ಕರಿತೀವಪ್ಪ ಅಂದ್ರೆ ಮಿನಿ ಕ್ಲೌಡ್ ಬರ್ಸ್ಟ್ ಅಂತ ಕರೀತೀವಿ ಇಂತಹ ಇವೆಂಟ್ಸ್ ಈಗ ಎಲ್ಲಿ ಜಾಸ್ತಿ ಅಂದ್ರೆ ಹಿಮಾಲಯದಲ್ಲಿ ಜಾಸ್ತಿ ಆಗ್ತಿದಾವೆ ಇದರಿಂದ ಏನಾಗುತ್ತೆ ಅಂದ್ರೆ ಹಿಮಾಲಯಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅವರು ಈ ಕ್ಲೈಮೇಟ್ ಚೇಂಜ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ತಿದಲ್ಲ ಪರಿಣಾಮ ಮಾನ್ಸೂನ್ ಮೇಲೆ ಏನ್ ಪರಿಣಾಮ ಬೀರ್ತಿದಲ್ಲ ಅದನ್ನ ಸ್ಟಡಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಹತ್ತೊಂಬತ್ ನೂರ ಒಂದರಿಂದ ಏನ್ ರೈನ್ಫಾಲ್ ಡಾಟಾ ಇದೆಯಲ್ಲ ಮಳೆ ಏನು ಡಾಟಾ ಇದೆಯಲ್ಲ ಸಂಗ್ರಹ ಮಾಡ್ತಿದ್ದಾರೆ ಅದನ್ನ ಕಂಪಾರಿಸನ್ ಮಾಡ್ತಾರೆ ಅದ್ರ ಜೊತೆಗೆ ನೋಡ್ರಿ ನಮ್ಮ ಉತ್ತರ ಭಾರತ ಮತ್ತೆ ಪಶ್ಚಿಮ ಪೂರ್ವ ಭಾರತ ಮತ್ತೆ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ಮಳೆ ಇದೆಯಲ್ಲ ರೈನ್ಫಾಲ್ ಅದು ಕಮ್ಮಿ ಆಗ್ತಾ ಬರ್ತಿದೆ ಜೊತೆಗೆ ಏನಪ್ಪ ಅಂದ್ರೆ ವೆಸ್ಟ್ ರೀಸನ್ಸ್ ಲೈಕ್ ಯಾವ್ದಪ್ಪ ಅಂದ್ರೆ ಪಶ್ಚಿಮ ರಾಜಸ್ಥಾನದಲ್ಲಿ ಏನಾಗ್ತಿದೆ ಅಂದ್ರೆ ಈ ಮಳೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ಏನ್ ಹೇಳ್ತಿದಾರೆ ಅಂದ್ರೆ ಯಾವುದೇ ತರ ಅಂತ ಆಸ್ ಎ ಹೋಲ್ ಕಂಟ್ರಿ ತಗೊಂಡ್ರೆ ನಾವು ಮಾನ್ಸೂನ್ ಪ್ಯಾಟರ್ನ್ ಚೇಂಜ್ ಆಗಿರೋದು ಅಷ್ಟು ಸಿಗ್ನಿಫಿಕೆಂಟ್ ಆಗಿ ಕಾಣಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಜುಲೈ ಟ್ವೆಂಟಿ ಸೆವೆನ್ಗೆ ಗವರ್ಮೆಂಟ್ ಏನ್ ಇನ್ಫಾರ್ಮ್ ಮಾಡಿದಪ್ಪ ಅಂದ್ರೆ ಪಾರ್ಲಿಮೆಂಟ್ ಗೆ ಉತ್ತರ ಪ್ರದೇಶ ಬಿಹಾರ್ ವೆಸ್ಟ್ ಬೆಂಗಾಲ್ ಮೇಘಾಲಯ ಮತ್ತೆ ನಾಗಾಲ್ಯಾಂಡ್ ದಲ್ಲಿ ಏನಪ್ಪ ಅಂದ್ರೆ ಈ ಏನ್ ರೈನ್ಫಾಲ್ ಟ್ರೆಂಡ್ ಇದೆಯಲ್ಲ ಅಂದ್ರೆ ಮಳೆ ಆಗೋ ಟ್ರೆಂಡ್ ಇದೆಯಲ್ಲ ಅದು ಕಮ್ಮಿ ಆಗ್ತಾನೆ ಬರ್ತಿದೆ ಯಾವುದಕ್ಕಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಬರುತ್ತಲ್ಲ ಸೌತ್ ವೆಸ್ಟ್ ಮಾನ್ಸೂನ್ ಆ ಟೈಮಲ್ಲಿ ಏನಾಗ್ತಿದೆ ಅಂದ್ರೆ ಮಳೆ ಕಮ್ಮಿ ಆಗ್ತಾನೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಕಳೆದ ಮೂವತ್ತು ವರ್ಷದ ಡಾಟಾನ ಕೊಟ್ಟಿದ್ದಾರೆ ಹತ್ತೊಂಬತ್ನೂರ ನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಏನ್ ಡಾಟಾ ಇದೆಯಲ್ಲ ಅದನ್ನು ಕೊಟ್ಟಾಗ ಪ್ರತಿ ವರ್ಷ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಮಳೆ ಕಮ್ಮಿ ಆಗ್ತಾನೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ವರ್ಷದ ಮಳೆ ಏನಾಗುತ್ತೆ ಒಂದ್ ವರ್ಷಕ್ಕೆ ಎಷ್ಟು ಮಳೆ ಆಗ್ಬೇಕಲ್ಲ ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರೆ ಎಲ್ಲೆಲ್ಲಪ್ಪ ಅಂದ್ರೆ ಅರುಣಾಚಲ್ ಪ್ರದೇಶ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಡಿಕ್ರೀಸಿಂಗ್ ಟ್ರೆಂಡ್ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಈಗ ಟ್ರೆಂಡ್ ಏನಾಗ್ತಿದೆ ಅಂತ ನೋಡೋದಾದ್ರೆ ಈಗ ಒಂದ್ ಕಡೆ ಮಳೆ ಆಗ್ತಿದ್ ಅಂದ್ರೆ ಅದೇನಾಗುತ್ತಪ್ಪ ಅಂದ್ರೆ ಮಳೆ ಆಗ್ತಾನೆ ಇರುತ್ತೆ ಈಗ ಒಂದ್ ಕಡೆ ಮಳೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಮಳೆನೇ ಆಗಲ್ಲ ಅಂದ್ರೆ ಒಂದ್ ಕಡೆ ಮಳೆ ಆಗ್ತಿದ್ರೆ ಅಲ್ಲಿ ಏನಂದ್ರೆ ತುಂಬಾ ಜೋರಾಗಿ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಒಂದ್ ಕಡೆ ಮಳೆ ಆಗ್ಲೇ ಇಲ್ಲ ಅಂದ್ರೆ ಅಲ್ಲಿ ಮಳೆನೇ ಆಗಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಟ್ರೋಫಿಕಲ್ ಬೆಲ್ಟ್ ಅಲ್ಲಿ ಏನಿದೆ ಅಪ್ಪ ಅಂದ್ರೆ ಈ ಇವೆಂಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲೇನಾಗ್ತಿದೆ ಅಂದ್ರೆ ಈ ಹೆವಿ ರೈನ್ಫಾಲ್ ಜಾಸ್ತಿ ಆಗಿದೆ ಅಂದ್ರೆ ಹೆಚ್ಚು ರಭಸವಾಗಿ ಬರುವಂತ ಮಳೆಗಳು ಜಾಸ್ತಿ ಆಗಿದೆ ಕಡಿಮೆ ಇರುವಂತ ಮಳೆಗಳು ಅಥವಾ ಲೈಟ್ ಪ್ರಿಸಿಪಿಟೇಷನ್ ಏನಿರುತ್ತಲ್ಲ ಅಂದ್ರೆ ತುಂಬಾ ಸಣ್ಣ ಮಳೆ ಆಗೋದಿರುತ್ತಲ್ಲ ಅದೇನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಕಾರಣ ಏನಂದ್ರೆ ಹವಾಮಾನ ಬದಲಾವಣೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ನೋಡ್ರಿ ಐಎಮ್ ಡಿ ಬಿ ಏನ್ ಹೇಳುತ್ತಾರೆಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಇಂದ ಏನಾಗಿದೆ ಅಂದ್ರೆ ವಾತಾವರಣ ಬದಲಾವಣೆಯಿಂದ ಏನಾಗಿದೆ ಅಂದ್ರೆ ಈ ಸರ್ಫ್ರೆಸ್ ಏರ್ ಟೆಂಪರೇಚರ್ ಏನಿರುತ್ತಲ್ಲ ಅಂದ್ರೆ ಭೂಮಿಯ ಮೇಲ್ಮೈ ಇಲ್ಲಿ ಏನು ಬಿಸಿ ಇರುತ್ತಲ್ಲ ಬಿಸಿ ಗಾಳಿ ಜಾಸ್ತಿ ಆಗುತ್ತೆ ಇದೇನಾಗುತ್ತೆ ಅಂದ್ರೆ ಇವಾಪ್ರೇಷನ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಭೂಮಿ ಮೇಲೆ ಒಂದಿಷ್ಟು ನೀರು ಇದೆ ಅಂತ ತಿಳ್ಕೊರಿ ಇಲ್ಲಿ ಬಿಸಿ ಗಾಳಿ ಇದ್ರೆ ಈ ಏನಾಗುತ್ತಪ್ಪ ಅಂದ್ರೆ ಆವಿಯಾಗಿ ಹೋಗುತ್ತೆ ಸೊ ಈ ಆವಿಯಾದಂತ ಏನಿರುತ್ತಲ್ಲ ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಈ ಮಾಯ್ಶರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಆ ಆವಿ ಸುತ್ತಲೂ ಏನಾಗುತ್ತಪ್ಪ ಅಂದ್ರೆ ನೀರಿನ ಡ್ರಾಪ್ಲೆಟ್ಸ್ ಜಾಸ್ತಿ ಸಂಗ್ರಹ ಆಗುತ್ತೆ ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ಹೆವಿ ರೈನ್ಫಾಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹೆವಿ ಐ ಐಎಮ್ ಡಿ ಬಿ ಅವರು ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ಈ ಭೂಮಿಯ ಮೇಲೆ ಮೇಲ್ಮೈಯಲ್ಲಿ ಬಿಸಿ ಗಾಳಿ ಜಾಸ್ತಿ ಇರೋದ್ರಿಂದ ಆ ಬಿಸಿ ಆಗಿ ಆವಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿನೂ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜೊತೆಗೆ ಅಲ್ಲಿ ನೀರಿನ ಡ್ರಾಪ್ಲೆಟ್ಸ್ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಹೆವಿ ರೈನ್ಫ್ಲೋ ಆಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಐಎಮ್ ಡಿ ಬಿ ಏನ್ ಫೋರ್ಕಾಸ್ಟ್ ಮಾಡ್ತಿದ್ದಲ್ಲ ಅದ್ರ ಅಕ್ಯುರೇಸಿ ಅಂದ್ರೆ ಎಷ್ಟು ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ಹೇಳಕ್ಕೆ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಕಳೆದ ಕೆಲವೊಂದಿಷ್ಟು ವರ್ಷಗಳಲ್ಲಿ ಅಂತ ಹೇಳ್ತಿದಾರೆ ಯಾವ್ಯಾವ ಇವೆಂಟ್ ಅಲ್ಲಿ ಇವ್ರು ಕರೆಕ್ಟ್ ಆಗಿ ಮಾಡಿದಾರಪ್ಪ ಅಂದ್ರೆ ಸೈಕ್ಲೋನ್ಸ್ ಇರಬಹುದು ತುಂಬಾ ಜಾಸ್ತಿ ಮಳೆ ಆಗೋದಿರಬಹುದು ತಂಡಸ್ವಾಮ್ಸ್ ಇರಬಹುದು ಹೀಟ್ ವೇವ್ಸ್ ಅಂದ್ರೆ ಬಿಸಿ ಗಾಳಿ ವೇವ್ಸ್ ಬರುತ್ತಲ್ಲ ಅದಿರ್ಬೋದು ಕೋಲ್ಡ್ ವೇವ್ಸ್ ಇರಬಹುದು ಈ ಕಳೆದ ಐದು ವರ್ಷದಲ್ಲಿ ಏನಪ್ಪ ಅಂದ್ರೆ ಅವರು ಪ್ರೆಡಿಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಹವಾಮಾನ ಬದಲಾವಣೆಯಿಂದ ಅಥವಾ ಹೀಟ್ ವೇವ್ಸ್ ಕೋಲ್ಡ್ ವೇವ್ಸ್ ಅಥವಾ ಯಾವ್ದಾದ್ರೂ ವಾತಾವರಣದ ಬದಲಾವಣೆಯಿಂದ ಏನು ಡೆತ್ಸ್ ಆಗುತ್ತಲ್ಲ ಅದನ್ನೂ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಏನಿದೆ ಅಂದ್ರೆ ಬಹಳ ಬೇಗ ಇವ್ರು ವಾರ್ನಿಂಗ್ ಕೊಡ್ತಾರಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಅಥಾರಿಟೀಸ್ಗೆ ಪ್ರಿಪೇರ್ ಆಗಿ ಟೈಮ್ ಸಿಗುತ್ತೆ ಮತ್ತೆ ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಿವೆಂಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಾವು ನೋವು ಆಗದಂಗೆ ಪ್ರಿವೆಂಟ್ ಮಾಡ್ತಾರೆ ಪ್ರಿವೆಂಟ್ ಮಾಡೋದಂದ್ರೆ ಅಲ್ಲಿ ಬರದಂಗೆ ನೋಡ್ಕೊಳ್ಳೋದು ಜೊತೆಗೆ ನೋಡ್ರಿ ಮಿಟಿಗೇಷನ್ಸ್ ಅಂದ್ರೆ ಸಂಪೂರ್ಣವಾಗಿ ತಡೀತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಐಎಮ್ ಡಿ ಬಿ ಏನ್ ಐಎಂಡಿ ಏನ್ ಅಪ್ರೋಚ್ ಅನ್ನ ಮಾಡ್ತಿದೆಯಲ್ಲ ಎಷ್ಟು ಅಕ್ಯುರೇಟ್ ಆಗಿ ಅಪ್ರೋಚ್ ಮಾಡ್ತಿದೆಯಲ್ಲ ಅಷ್ಟೇ ಏನಾಗ್ತಿದೆಯಪ್ಪ ಅಂದ್ರೆ ಡೆತ್ಸ್ ರೇಟ್ ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಕೋರಲ್ ರೀಫ್ಸ್ ಮೇಲೆ ಇದೆ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಈಸ್ ರೀಫ್ಸ್ ರಿಕವರ್ನಿ ರಿಕವರಿ ಅಂಡ್ ವಲ್ನರೇಬಿಲಿಟಿ ಟು ಕ್ಲೈಮೇಟ್ ಥ್ರೆಟ್ಸ್ ಅಂದ್ರೆ ಏನ್ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ ಅದು ಯಾವ ತರನಾಗಿ ರಿಕವರಿ ಆಗಿದೆ ಅಂದ್ರೆ ಮರು ಅಭಿವೃದ್ಧಿ ಹೊಂದಿದೆ ಅದರದ್ದೇನ್ ವಲ್ನರೇಬಿಲಿಟಿ ಅಂದ್ರೆ ಅಸ್ಥಿರತೆ ಇದೆ ಯಾವ್ದಕ್ಕಪ್ಪ ಅಂದ್ರೆ ಹವಾಮಾನ ಬದಲಾವಣೆಗೆ ಅಥವಾ ಹವಾಮಾನದಿಂದ ಬರುವಂತ ಥ್ರೆಟ್ಸ್ ಗೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಕೊರಲ್ ರೀಫ್ಸ್ ಕವರ್ ಇದೆಲ್ಲ ಕೊರಲ್ ಕವರ್ ಅದೇನಪ್ಪ ಅಂದ್ರೆ ಕಳೆದ ಮೂವತ್ತಾರು ವರ್ಷದಿಂದ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಉತ್ತರ ಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಆಸ್ಟ್ರೇಲಿಯಾದ ಉತ್ತರ ಮತ್ತೆ ಕೇಂದ್ರ ಭಾಗದಲ್ಲಿ ಏನಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ರೆ ಕೊರಲ್ ರೀಫ್ ಏನಿದೆ ಅಲ್ಲ ಅದ್ರ ಕವರೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ಯಾರ ಪ್ರಕಾರ ಅಂದ್ರೆ ಅನುವಲ್ ಲಾಂಗ್ ಟರ್ಮ್ ಮಾನಿಟರಿಂಗ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಯಾರು ರಿಲೀಸ್ ಮಾಡಿದ್ರ ಅಂದ್ರೆ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮರೈನ್ ಸೈನ್ಸ್ ಅವರು ಸೊ ನೋಡ್ರಿ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮರೈನ್ ಸೈನ್ಸ್ ಅವರು ರಿಲೀಸ್ ಮಾಡಿರುವಂತ ಎನಿವಲ್ ಲಾಂಗ್ ಟರ್ಮ್ ಮಾನಿಟರಿಂಗ್ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಕೋರಲ್ ಕಳೆದ ಮೂವತ್ತಾರು ವರ್ಷಗಳೇ ಅತ್ಯಂತ ಅಧಿಕವಾಗಿದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ನೋಡ್ರಿ ಏನ್ ರಿಸರ್ಚರ್ ಇದಾರಲ್ಲ ಮಾಡಿದ್ದಾರೆ ಮಾಡಿದಾರೆ ವಾರ್ನ್ ಮಾಡಿದಾರೆ ಯಾವ ತರ ಅಂದಪಾ ಅಂದ್ರೆ ಈಗ ಯಾವ ತರನಾಗಿ ಇದು ಬೆಳೆದಿದೆಯಲ್ಲ ಅದೇ ತರನಾಗಿ ಏನಾಗಬಹುದು ಅಂದ್ರೆ ರಿವರ್ಸ್ ಆಗ್ಬಹುದು ಯಾವ್ದಕ್ಕೋಸ್ಕರ ಅಂದ್ರೆ ಈಗೇನು ಗ್ಲೋಬಲ್ ಟೆಂಪರೇಚರ್ ಇದೆಯಲ್ಲ ಅದು ಜಾಸ್ತಿ ಆಗೋದ್ರಿಂದ ಅಂತ ಹೇಳ್ತಿದ್ರೆ ಇದರಿಂದ ಏನಾಗಬಹುದಪ್ಪ ಅಂದ್ರೆ ಕ್ಲೋರ್ ಕ್ಲೋರಲ್ ಬ್ಲೀಚಿಂಗ್ ಕೂಡ ಆಗಬಹುದು ಅಂತ ಹೇಳಿದ್ದಾರೆ ಈ ವರ್ಷದ ಮಾರ್ಚ್ ಅಲ್ಲಿ ಏನಪ್ಪ ಅಂದ್ರೆ ಈ ಇವೆಂಟ್ ಆಗಿತ್ತು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾದ್ರೆ ನಿಮಗೆಲ್ಲ ಒಂದು ಕ್ವಶನ್ಸ್ ಇರಬೇಕೇನಪ್ಪ ಅಂದ್ರೆ ಈ ಕೋರಲ್ ರೀಫ್ಸ್ ಅಂದ್ರೆ ಏನು ಸೊ ನೋಡ್ರಿ ಕೊರಲ್ ರೀಫ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇವು ಮರೈನ್ ಅಂದ್ರೆ ಸಮುದ್ರದಲ್ಲಿ ಬದುಕುವಂತ ಇನ್ವರ್ಟಿಬ್ರೇಡ್ಸ್ ಇನ್ವರ್ಟಿಬ್ರೇಟ್ಸ್ ಅಂದ್ರೆ ಯಾವ ಪ್ರಾಣಿಗಳಿಗೆ ಯಾವುದೇ ತರ ಅಂತ ಬೆನ್ನು ಮೂಳೆ ಇರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇನ್ ವರ್ಟಿಬ್ರೇಡ್ಸ್ ಅಂತ ಕರೀತಾರೆ ಹಾಗಾದ್ರೆ ವರ್ಟಿಬ್ರೇಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅನಿಮಲ್ ವಿಚ್ ಪ್ರೊಸೆಸಸ್ ಫೈನ್ ಅಂದ್ರೆ ಬೆನ್ನುಮೂಳೆ ಇರುವಂತ ಜೀವಿಗಳಿಗೆ ವರ್ಟಿಬ್ರೇಟ್ಸ್ ಬ್ರೇಡ್ಸ್ ಅಂತ ಕರಿದ್ರೆ ಬೆನ್ನು ಮೂಳೆ ಇರುವಂತ ಜೀವಿಗಳಿಗೆ ಇನ್ ವಟಿ ಬ್ರೇಡ್ಸ್ ಅಂತ ಕರೀತಾರೆ ನೋಡ್ರಿ ಇವೇನಪ್ಪ ಅಂದ್ರೆ ಈ ಭೂಮಿ ಮೇಲೆ ಇರುವಂತ ಅತ್ಯಂತ ದೊಡ್ಡದಂತ ಸ್ಟ್ರಕ್ಚರ್ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಕೋರಲ್ ರೀಫಿಗೂ ನಾವು ಕೋರಲ್ಗೆ ಏನಂತ ಕರಿತೀವಿ ಅಂದ್ರೆ ಪಾಲಿಪ್ ಅಂತ ಕರಿತೀವಿ ಅಂತ ಸಾವಿರಾರು ಪಾಲಿಪ್ಸ್ ಎಲ್ಲ ಸೇರಿ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ವಾಲನಿ ಅಂತ ಕರಿತೀವಿ ಈ ಕಾಲನಿ ಮಲ್ಟಿಪ್ಲೈ ಹಾಕುವಂತ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಕೋರಲ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಎರಡು ತರದಿದೆ ಒಂದು ಹಾರ್ಡ್ ಕೋರಲ್ಸ್ ಆದ್ರೆ ಇನ್ನೊಂದು ಸಾಫ್ಟ್ ಕೋರಲ್ಸ್ ಅಂತ ಇದೆ ಈ ಹಾರ್ಡ್ ಕೋರಲ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಸಮುದ್ರದ ನೀರಿನಿಂದ ಏನ್ ಮಾಡತ್ತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉತ್ಪಾದನೆ ಮಾಡುತ್ತೆ ಮಾಡಿ ಏನ್ ಮಾಡತ್ತಪ್ಪ ಅಂದ್ರೆ ಅದ್ರದೇನ್ ಸ್ಕೆಲಿಟನ್ಸ್ ಬೇಕಲ್ಲ ಹೊರಗಡೆ ಏನು ಸ್ಕೆಲಿಟನ್ಸ್ ಬೇಕಲ್ಲ ಅದನ್ನ ಏನ್ ಮಾಡತಪ್ಪಾ ಅಂದ್ರೆ ತಯಾರು ಮಾಡುತ್ತೆ ಸೊ ನೋಡ್ರಿ ಈ ಹಾರ್ಡ್ ಕೋರಲ್ಸ್ ಅನ್ ಏನಂತ ಕರೀತಾರೆ ಅಂದ್ರೆ ಕೋರಲ್ ರೀಫಿನ ನ ಎಕೋಸಿಸ್ಟಮ್ ನ ಇಂಜಿನಿಯರ್ಸ್ ಅಂತ ಕರೀತಾರೆ ಆಮೇಲೆ ನೋಡ್ರಿ ಈ ಹಾರ್ಡ್ ಕೋರಲ್ಸ್ ಎಷ್ಟು ಎಫೆಕ್ಟ್ ಆಗಿದೆ ಅಥವಾ ಇದನ್ನ ಮೆಜರ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಕೋರಲ್ ರೀಫ್ಸ್ ಅಭಿವೃದ್ಧಿ ಆಗಿದೆ ಅಥವಾ ಎಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಕೋರಲ್ ರೀಫ್ಸ್ ಅಭಿವೃದ್ಧಿ ಆಗಿದೆ ಅಥವಾ ಹಾಳಾಗಿದೆ ಅನ್ನೋದನ್ನ ಯಾವ್ದ್ರ ಮೇಲೆ ಮೆಜರ್ ಮಾಡ್ತಾರೆ ಅಂದ್ರೆ ಹಾರ್ಡ್ ಕೋರಲ್ಸ್ ಮೇಲೆ ಮೆಜರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಸಾಫ್ಟ್ ಕೋರಲ್ಸ್ ಇವ ಏನ್ ಮಾಡ್ತಾವಂದ್ರೆ ಹಾರ್ಡ್ ಗೆ ಅಟ್ಯಾಚ್ ಆಗ್ತವೆ ಆಮೇಲೆ ನೋಡ್ರಿ ಆ ಓಲ್ಡರ್ ಸ್ಕೆಲಿಟನ್ಸ್ ಇರುತ್ತಲ್ಲ ಆ ಸ್ಕೆಲಿಟನ್ಸ್ ಏನಾಗ್ತಾವಪ್ಪ ಅಂದ್ರೆ ತಾವು ಬೆಳೀತಾ ತಮ್ದೆ ಒಂದಂತ ಒಂದು ಸ್ಕೆಲಿಟನ್ ಅನ್ನ ಬೆಳೆಸ್ತವೆ ಇದರ ಜೊತೆಗೆ ನೋಡ್ರಿ ಈ ತರ ಮಲ್ಟಿಪ್ಲೈ ಆಗಿ ಆಗಿ ಏನಾಗತ್ತಪ್ಪ ಅಂದ್ರೆ ಕೋರಲ್ ರೀಫ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಆಸ್ಟ್ರೇಲಿಯಾ ಗ್ರೇಟ್ ಬ್ಯಾರಿಯರ್ ರೀಫ್ ರೀಫ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತ ಏನಪ್ಪ ಅಂದ್ರೆ ಕೋರಲ್ ರೀಫ್ ಅಂತ ಹೇಳ್ತಿದ್ದಾರೆ ಯಾವ್ದಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತ ಕೋರಲ್ ರೀಫ್ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಎಷ್ಟು ಹರ್ಡ್ಕೊಂಡಿದೆ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ವರೆಗೂ ಇದು ಹರ್ಡ್ಕೊಂಡಿದೆ ಇದರಲ್ಲಿ ಮೂರ್ ಸಾವಿರ ಸಪರೇಟ್ ಆದಂತ ಇಂಡಿವಿಜುವಲ್ ರೀಫ್ಸ್ ಅಂದ್ರೆ ಪ್ರತಿಯೊಬ್ರು ಅಥವಾ ಪ್ರತಿಯೊಂದು ರೀಫ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಕೂಡ ಏನಪ್ಪಾ ಅಂದ್ರೆ ನಾಕ್ನೂರು ವಿವಿಧ ತರ ಕೊರಲ್ ಇದೆ ಅಂತ ಹೇಳ್ತಿದ್ದಾರೆ ಇವು ಏನ್ ಮಾಡ್ತಾವಂದ್ರೆ ಹದಿನೈದು ನೂರು ತರನಾದಂತ ಮೀನುಗಳಿಗೆ ಆಶ್ರಯವನ್ನ ಕೊಡ್ತವೆ ಆಮೇಲೆ ನಾಲ್ಕು ಸಾವಿರ ತರನಾದಂತ ಮೊಲಕ್ಸ್ ಗಳಿಗೆ ಏನ ಮಾಡ್ತಾವಪ್ಪ ಅಂದ್ರೆ ಆಶ್ರಯಗಳನ್ನ ಕೊಡ್ತಾವೆ ಸೊ ನೋಡ್ರಿ ಕೊರಲ್ ರೀಪ್ಸ್ ಇದಾವಲ್ಲ ಇವು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತವೆ ಅಥವಾ ಅಂದ್ರೆ ಬೇರೆಯವ್ರಿಗೆ ಯಾವ ತರನಾಗಿ ಸಪೋರ್ಟಿವ್ ಆಗಿರ್ತವೆ ಸಪೋರ್ಟ್ ಅಂದ್ರೆ ಸಹಕಾರ ಕೊಡ್ತಾವಂದ್ರೆ ಸೊ ನೋಡ್ರಿ ಇಪ್ಪತ್ತೈದು ಪರ್ಸೆಂಟ್ ಡೈವರ್ಸಿಟಿ ಏನಿದೆಯಲ್ಲ ಅಂದ್ರೆ ಸಮುದ್ರದಲ್ಲಿ ಜೀವ ವೈವಿಧ್ಯತೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಕೋರಲ್ ರೀಫ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಸಮುದ್ರದಲ್ಲಿ ಇದು ತಗೊಳ್ಳುವಂತ ಏರಿಯಾ ಎಷ್ಟಪ್ಪ ಅಂದ್ರೆ ಕೇವಲ ಒಂದು ಪರ್ಸೆಂಟೇಜ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಪರ್ಸೆಂಟ್ ಏರಿಯಾದಲ್ಲಿ ಇದೇನ್ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಜೀವಿಗಳಿಗೆ ಸಪೋರ್ಟ್ ಅನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಮರೈನ್ ಲೈಫ್ ಏನಿದೆ ರೀಫ್ ಇಂದ ಜಾಸ್ತಿ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಫಿಶರೀಸ್ ಕೂಡ ಇದೆ ಸಪೋರ್ಟ್ ಅನ್ನ ಮಾಡುತ್ತೆ ಅಂದ್ರೆ ಕೋರಲ್ ರೀಫ್ಸ್ ಬರೀ ಕೋರಲ್ಲಿ ಮಾತ್ರ ಸಪೋರ್ಟ್ ಮಾಡಲ್ಲ ಫಿಶಿಂಗ್ ಇಂಡಸ್ಟ್ರೀಸ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೋರಲ್ ರೀಫ್ ಇಂದ ನಮಗೆ ಆನ್ಯುವಲ್ ಎಷ್ಟು ಎಕನಾಮಿಕ್ ವ್ಯಾಲ್ಯೂ ಇದೆ ಆರ್ಥಿಕ ಆರ್ಥಿಕವಾಗಿ ಎಷ್ಟು ವ್ಯಾಲ್ಯೂಸ್ ಇದೆ ಅಪ್ಪ ಅಂದ್ರೆ ಟೂ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಸೊ ನೋಡ್ರಿ ಒಂದು ವರ್ಷಕ್ಕೆ ನಮ್ಮ ಆರ್ಥಿಕತೆಗೆ ಎಷ್ಟು ಕೊಡುಗೆನ ಕೊಡುತ್ತೆ ಅಂದ್ರೆ ಕೋರಲ್ ರೀಫ್ ಟೂ ಪಾಯಿಂಟ್ ಸೆವೆ ಟ್ರಿಲಿಯನ್ ಡಾಲರ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಈ ಆಸ್ಟ್ರೇಲಿಯಾದಲ್ಲೇ ನೋಡೋದಾದ್ರೆ ನೋಡ್ರಿ ಪ್ರಿ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ನೈನ್ಟೀನ್ ಏನಪ್ಪ ಅಂದ್ರೆ ಪ್ರತಿ ವರ್ಷ ಕೋರಲ್ ರೀಪ್ ಇಂದ ಅವರಿಗೆ ಏನಪ್ಪ ಅಂದ್ರೆ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಹಣ ಬರ್ತಿತ್ತು ಇದು ಮೇನ್ಲಿ ಏನಪ್ಪಾ ಟೂರಿಸಂ ಇಂದ ಕೂಡ ಬರ್ತಿತ್ತು ಜೊತೆಗೆ ಫಿಶ್ ಫಿಶ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ ಅದ್ರ ಕೂಡ ಕೂಡ ಬರ್ತಿತ್ತು ಇದ್ರ ಜೊತೆಗೆ ನೋಡ್ರಿ ಅರವತ್ ಸಾವಿರ ಜನಕ್ಕೆ ಇದೇನಪ್ಪ ಅಂದ್ರೆ ಕೆಲಸವನ್ನ ಕೊಟ್ಟಿತ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ರಿಪೋರ್ಟ್ ತಯಾರು ಮಾಡ್ತಾರೆ ಇದು ಮೂವತ್ತಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇವ್ರ ಪ್ರಕಾರ ಅಂದ್ರೆ ಈಗ ಎಂಬತ್ತೇಳು ರೀಪ್ಸ್ ಏನಿದಾವಲ್ಲ ಅಂತ ರೀಪ್ಸ್ ಅನ್ನ ಏನ್ ಅಂದ್ರೆ ಇವರು ಸರ್ವೆನ ಮಾಡಿದ್ದಾರೆ ಜೊತೆಗೆ ಇವ್ರೇನ್ ಹೇಳ್ತಾರಪ್ಪ ಅಂದ್ರೆ ಈ ಕೋರಲ್ ರೀಪ್ಸ್ ಏನಪ್ಪ ಅಂದ್ರೆ ಕೆಪಾಸಿಟಿ ಇದೆ ಅದರದೇ ಆದಂತ ಕೆಪಾಸಿಟಿ ಇದೆ ಅವ್ರೇನ್ ಅದೇನ್ ಮಾಡತ್ತಂದ್ರೆ ಏನಾದ್ರೂ ಹಾಳಾದ್ರೆ ಅದನ್ನ ತಾನೇ ರಿಕವರಿ ಮಾಡ್ಕೊಳ್ಳುತ್ತೆ ಜೊತೆಗೆ ಯಾವುದೇ ತರನಂತ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ತಡೆಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಯಾವ ತರನಂತ ಡಿಸ್ಟರ್ಬೆನ್ಸ್ ಅಂದ್ರಪ್ಪ ಈಗ ಏನಾದ್ರೂ ಹೀಟ್ ಜಾಸ್ತಿ ಆದ್ರೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ಅಂತ ಸ್ಟ್ರೆಸ್ ಅನ್ನ ತಡ್ಕೊಳ್ಳುವಂತ ಶಕ್ತಿ ಇದೆ ಸೈಕ್ಲೋನ್ಸ್ ಅನ್ನ ತಡ್ಕೊಳ್ಳುವಂತ ಶಕ್ತಿ ಇದೆ ಆಮೇಲೆ ಪ್ರಿಡೆಟರಿ ಅಟ್ಯಾಕ್ಸ್ ಮಾಡಿದ್ರು ತಡ್ಕೊಳ್ಳುವಂತಹ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಹೊಸ ಸರ್ವೆ ಏನ್ ಹೇಳ್ತಾ ಹೋಗುತ್ತಂದ್ರೆ ಈ ನಾರ್ದನ್ ಮತ್ತೆ ಸೆಂಟ್ರಲ್ ಪಾರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಕೋರಲ್ ರೀಫ್ ಜಾಸ್ತಿ ಆಗಿದೆ ಸ್ಪೆಷಲಿ ಏನಪ್ಪಾ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಲ್ಲಿ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮರೈನ್ ಸೈನ್ಸ್ ಇದಾದ್ಮೇಲೆ ಇವ್ರ ಏನ್ ಮಾಡಿದಾರೆಟರ್ಮೈನ್ ಮಾಡಿದಾರೆ ಯಾವತರ ಡಿಟರ್ಮೈನ್ ಮಾಡ್ತಾರೆ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂದ್ರೆ ಆಗ್ಲೇ ಹೇಳಿದಂಗೆ ಹಾರ್ಡ್ ಕೋರಲ್ ಏನಿರುತ್ತಲ್ಲ ಅದ್ರ ಮೇಲೆ ಡಿಟರ್ಮಿನೇಷನ್ ಮಾಡ್ತಾರೆ ಸೊ ನೋಡ್ರಿ ಇವ್ರ ಪ್ರಕಾರ ಏನಪ್ಪಾಂದ್ರೆ ನಾರ್ದನ್ ಜಿ ಬಿಆರ್ ಅಂದ್ರೆ ಉತ್ತರದ ಏನು ಗ್ರೇಟ್ ಪ್ಯಾರಿಯರ್ ರೀಫಲ್ ಅದರಲ್ಲಿ ಮೂವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದ್ರೆ ಸೆಂಟ್ರಲ್ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಕೇಂದ್ರದಲ್ಲಿ ಮೂವತ್ ಮೂರು ಪರ್ಸೆಂಟ್ ಜಾಸ್ತಿ ಆದ್ರೆ ಈ ಸದರ್ನ್ ರೀಸನ್ ಏನಪ್ಪ ಮೂವತ್ನಾಲ್ಕು ಗೆ ಡಿಕ್ಲೈನ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಜಾಸ್ತಿ ಆಗಿದೆ ಅಲ್ಲ ಇದರಲ್ಲಿ ಯಾವ್ದು ಇನ್ಕ್ರೀಸ್ ಆಗಿದೆ ಅಪ್ಪ ಅಂದ್ರೆ ಈ ಫಾಸ್ಟ್ ಗ್ರೋಯಿಂಗ್ ಆದಂತ ಅಕ್ರೋಪೋರಾ ಅನ್ನೋ ಒಂದು ಕೊರಲ್ ರೀಫ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಈ ಗ್ರೇಟ್ ಪ್ಯಾರಿಯರ್ ರೀಫ್ ಅಲ್ಲಿ ರೀಫ್ ಅಲ್ಲಿ ಏನಪ್ಪ ಅಂದ್ರೆ ಇದು ಡಾಮಿನೇಟ್ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಇದೇನ್ ಫಾಸ್ಟ್ ಗ್ರೋವಿಂಗ್ ಅಕ್ರೋಪೋರಾ ಕೊರಲ್ ರೀಫ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಎನ್ವಿರಾಮೆಂಟಲ್ ಪ್ರೆಷರ್ ಅಂದ್ರೆ ವಾತಾವರಣದ ಬದಲಾವಣೆಗಳಿಗೆ ಇದೇನಪ್ಪ ಅಂದ್ರೆ ತುಂಬಾ ವಲ್ನರೇಬಲ್ ಆಗಿರುತ್ತೆ ಅಸ್ಥಿರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಯಾವ್ದಪ್ಪ ಅಂದ್ರೆ ಈಗ ಟೆಂಪರೇಚರ್ ಜಾಸ್ತಿ ಆದ್ರೆ ಸೈಕ್ಲೋನ್ ಜಾಸ್ತಿ ಆದ್ರೆ ಅಥವಾ ಪೊಲ್ಯೂಷನ್ಸ್ ಅಂದ್ರೆ ಮಲೀನತೆ ಜಾಸ್ತಿ ಆದ್ರೆ ಅಥವಾ ಕ್ರೌನ್ ಆಫ್ ಥ್ರೋನ್ ಫಿಶ್ ಇವು ಅಟ್ಯಾಕ್ ಮಾಡಿದ್ರೆ ಇದಕ್ಕೇನಪ್ಪ ಇರ್ತಪ್ಪಾ ಅಂದ್ರೆ ಅಸ್ಥಿರತೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ರೀಪ್ಸ್ ಬಗ್ಗೆ ಈಗ ಏನ್ ಹೇಳ್ತಾರಪ್ಪ ಅಂದ್ರೆ ಸೊ ನೋಡ್ರಿ ಈ ಪ್ರಿಡೇಟರಿ ಅಟ್ಯಾಕ್ ಜೊತೆಗೆ ಏನಪ್ಪಾ ಅಂದ್ರೆ ಈ ಟ್ರಾಪಿಕಲ್ ಸೈಕ್ಲೋನ್ ಜೊತೆಗೆ ಸೈಂಟಿಸ್ಟ್ ಯಾವ್ದು ಜಾಸ್ತಿ ಕೋರಲ್ ರೀಪ್ಸ್ನ ಆರೋಗ್ಯನ ಹಾಳು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಏನ್ ಹೀಟ್ ವೇವ್ಸ್ ಇದೆ ಅಥವಾ ಕ್ಲೈಮೇಟ್ ಚೇಂಜಸ್ ಏನಾಗ್ತಿದೆಯಲ್ಲ ಆಗ್ತಿದೆಯಲ್ಲ ಅದೇನ್ ಮಾಡುತ್ತಪ್ಪ ಅಂದ್ರೆ ಜಾಸ್ತಿ ಈ ಕೋರಲ್ ರೀಪ್ಸ್ ಅನ್ನ ಆರೋಗ್ಯವನ್ನ ಹಾಳು ಮಾಡುತ್ತೆ ಅಂತ ಹೇಳ್ತಾರೆ ಇದರಿಂದ ಏನಾಗ್ಬೋದಪ್ಪ ಅಂದ್ರೆ ಕ್ಲೋರಲ್ ಬ್ಲೀಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಬ್ಲೀಚಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಇದೇನ್ ಬಣ್ಣ ಇದೆಯಲ್ಲ ಈ ಬಣ್ಣ ಎಲ್ಲ ಕಳ್ಕೊಂಡು ಬಿಳಿ ಬಣ್ಣಕ್ಕೆ ಕೋರಲ್ ರೀಪ್ಸ್ ಬಂದ್ಬಿಡುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಬ್ಲೀಚಿಂಗ್ ಅಂತ ಕರೀತಾರೆ ಸೊ ನೋಡ್ರಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದಾರೆ ಬ್ಲೀಚಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಈ ಕೋರಲ್ ಜೊತೆಗೆ ಏನಪ್ಪ ಅಂದ್ರೆ ಒಂದು ಆಲ್ಗೆ ಆದಂತ ಝೂ ಜಾಂತಲೆ ಸೊ ನೋಡ್ರಿ ಆಲ್ಗೆ ಹೆಸರು ಏನಪ್ಪ ಅಂದ್ರೆ ಝೂ ಜಾಂತಲೆ ಅನ್ನೋ ಆಲ್ಗೆ ಏನಾಗಿರುತ್ತಪ್ಪ ಅಂದ್ರೆ ಕೋರಲ್ ಜೊತೆಗೆ ಪ್ರೆಸೆನ್ಸ್ ಇರುತ್ತೆ ಈ ಝೂ ಜಾಂತಲೆ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಈ ಕೋರಲ್ ರೀಪ್ಸ್ ಏನಿದೆಯಲ್ಲ ಅದಕ್ಕೆ ಏನ್ ಮಾಡೋದಪ್ಪಾ ಅಂದ್ರೆ ಆಹಾರವನ್ನ ತಯಾರಿಸುದು ಯಾವ್ದ್ರ ಮೂಲಕ ಆಹಾರವನ್ನ ತಯಾರಿಸುತ್ತಂದ್ರೆ ಫೋಟೋ ಸಿಂಥಸಿಸ್ ಮೂಲಕ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಏನಪ್ಪಾ ಅಂದ್ರೆ ಆಹಾರವನ್ನ ತಯಾರಿಸುತ್ತೆ ಮತ್ತೆ ಅದನ್ನ ಕೋರಲ್ ರೀಫ್ ಗೆ ಕೊಡುತ್ತೆ ಯಾವುದು ಝೂಜಾಂತಲೆ ಅನ್ನೋ ಒಂದು ಆಲ್ಗೆ ಇದಾದ್ಮೇಲೆ ನೋಡ್ರಿ ಇದ್ರ ಜೊತೆಗೆ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಈ ಕಲರ್ ಅನ್ನು ಕೂಡ ಕೊಡುತ್ತೆ ಯಾವ್ದಕ್ಕೆ ಕೋರಲ್ ಗೆ ವೈಬ್ರೆಂಟ್ ಕಲರ್ ಅನ್ನ ಕೊಡುತ್ತೆ ಸೊ ನೋಡ್ರಿ ಯಾವಾಗ ಈ ಝೂಜ್ ಅಂತಲೇನ ಏನ್ ಮಾಡಿದ್ರಪ್ಪ ಅಂದ್ರೆ ಹೀ ಸ್ಟ್ರೆಸ್ ಅಥವಾ ಅಂದ್ರೆ ಬಿಸಿ ಗಾಳಿ ಇರೋದಕ್ಕೆ ಅಥವಾ ಬಿಸಿನೀರಿಗೆ ಅಥವಾ ಪೊಲ್ಯೂಷನ್ಸ್ ಗೆ ಅಂದ್ರೆ ಮಲೀನತೆಗೆ ಅಥವಾ ಈ ಸಮುದ್ರದಲ್ಲಿರುವ ಅಸಿಡಿಟಿ ಜಾಸ್ತಿ ಆದಾಗ ಎಕ್ಸ್ಪೋಸ್ ಆದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ಅಂತಲೇ ಏನ್ ಮಾಡುತ್ತಪ್ಪ ಅಂದ್ರೆ ರಿಯಾಕ್ಟಿವ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ ಇದೇನಪ್ಪ ಅಂದ್ರೆ ಕೋರಲ್ ರೀಫ್ಸ್ ಗೆ ಬೆನಿಫಿಷಿಯಲ್ ಇರಲ್ಲ ಅಂದ್ರೆ ಅದಕ್ಕೆ ಅದು ಸಹಾಯ ಆಗಲ್ಲ ಅದರಿಂದ ಆ ಕೋರಲ್ ರೀಫ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಅದನ್ನ ಹೊರಗಡೆ ಹಾಕ್ಸುತ್ತೆ ತನ್ನ ಪಾಲಿಪ್ಯಾಪ್ ಇಂದ ಅದನ್ನ ಹೊರಗಡೆ ಹಾಕುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಕೋರಲ್ ರೀಫ್ ಏನ್ ವೈಟ್ ಸ್ಕೆಲಿಟನ್ ಇರುತ್ತಲ್ಲ ಅದು ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವೇನಂತ ಅಂದ್ರೆ ಬ್ಲೀಚಿಂಗ್ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಕೋರಲ್ ರೀಪ್ಸ್ ಇದಾವಲ್ಲ ಅವು ಏನಪ್ಪ ಅಂದ್ರೆ ಅದರದೇ ಆದಂತ ಆಹಾರವನ್ನ ತಯಾರಿ ಮಾಡ್ಕೊಳ್ಳೋದಿಲ್ಲ ಏನಪ್ಪ ಅಂದ್ರೆ ಈ ಬ್ಲೀಚ್ಡ್ ಕೋರಲ್ ರೀಪ್ಸ್ ಅಂದ್ರೆ ಬಿಳಿ ಆದಂತ ಏನು ಕೋರಲ್ ರೀಪ್ ಇದೆಯಲ್ಲ ಅವು ಏನಪ್ಪಾ ಅಂದ್ರೆ ಎಷ್ಟು ಡಿ ಬ್ಲೀಚಿಂಗ್ ಆಗಿದೆ ಅನ್ನೋದ್ರ ಮೇಲೆ ಏನ್ ಮಾಡ್ತೇವೆ ಅಂದ್ರೆ ಎಷ್ಟು ವರ್ಷ ಬದುಕ್ತಾವೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸಿ ಟೆಂಪ್ರೇಚರ್ ಅಂದ್ರೆ ಸಮುದ್ರದ ಇದೇನು ಉಷ್ಣತೆ ಎಷ್ಟು ರಿಕವರಿ ಆಗ್ತದೆ ಅನ್ನೋದ್ರ ಮೇಲೆ ಕೂಡ ಏನಪ್ಪಾಂದ್ರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕಳೆದ ಕೆಲವೊಂದಿಷ್ಟು ದಶಕಗಳಿಂದ ಏನಾಗ್ತಿದೆ ಕ್ಲೈಮೇಟ್ ಚೇಂಜ್ ಮತ್ತೆ ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಈ ಸಮುದ್ರ ಏನಾಗ್ತಿದೆ ವರ್ಷದಿಂದ ವರ್ಷಕ್ಕೆ ಬಿಸಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ತಿದ್ರೆ ಸೊ ಇಂಥ ಔಟ್ಲುಕ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವೇನು ಕಮಿಟ್ಮೆಂಟ್ ಮಾಡ್ಕೊಂಡಿದೀವಲ್ಲ ಅಂದ್ರೆ ನೆಕ್ಸ್ಟ್ ಸೆಂಚುರಿಗೆ ಬರೋದಕ್ಕೆ ಎರಡ್ ಸಾವಿರದ ಒನ್ನೂರಿಗೆ ಬರೋದಕ್ಕೆ ಏನಪ್ಪ ಅಂದ್ರೆ ಎರಡು ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಫ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಕಿಂತ ಏನಪ್ಪ ಅಂದ್ರೆ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ನ ಇನ್ಕ್ರೀಸ್ ಮಾಡಬಾರ್ದು ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫೋಕಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯು ಎನ್ ಅಸೆಸ್ಮೆಂಟ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಏನಾಗುತ್ತಾ ಅಂದ್ರೆ ಈ ಬಿಸಿ ಎಷ್ಟು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಡೆಕಾಡಿಗೆ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಕ್ಲೋರಲ್ ಬ್ಲೀಚಿಂಗು ತುಂಬಾ ಕಾಮನ್ ಆಗುತ್ತೆ ಮತ್ತೆ ಫ್ರೀಕ್ವೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈಗೇನ್ ಮಾಸ್ ಬ್ಲೀಚಿಂಗ್ ಆಗುತ್ತಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇದೇನ್ ಕ್ಲೋರಲ್ ಇರುತ್ತಲ್ಲ ಕ್ಲೋರಲ್ ವೈಟ್ ಆಗೋದ್ರಿಂದ ಏನಪ್ಪಾಂದ್ರೆ ಅದು ಸತ್ತೋಗುತ್ತೆ ಇದರಿಂದ ಅಂದ್ರೆ ಮರೈನ್ ರಿಸೋರ್ಸ್ ಎಷ್ಟು ಡಿಪೆಂಡ್ ಆಗುತ್ತಲ್ಲ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ತರದ ಫಸ್ಟ್ ಮಾಸ್ ಬ್ಲೀಚಿಂಗ್ ಯಾವಾಗ ಆಕಾರ ಆಗಿತ್ತಪ್ಪ ಯಾವಾಗ ಬಂದಿತ್ತಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಬಂದಿತ್ತು ಅವಾಗ ಏನಾಗಿತ್ತಂದ್ರೆ ಎಲ್ಲಿನೂ ವೆದರ್ ಪ್ಯಾಟರ್ನ್ ಬಂದಿತ್ತು ಇದರಿಂದ ಏನಾಗಿತ್ತು ಅಂದ್ರೆ ಸಿ ಸರ್ಫೇಸ್ಗೆ ಹೀಟ್ ಆಗಿತ್ತು ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಬಿಸಿಯಾಗಿತ್ತು ಅಂತ ಹೇಳ್ತಿದ್ದಾರೆ ಇದರಲ್ಲಿ ಏನಪ್ಪಾ ಅಂದ್ರೆ ಎಂಟು ಪರ್ಸೆಂಟ್ ಏನ್ ಕೊರಲ್ ಇದಾವಲ್ಲ ಅದು ಸತ್ತೋಗಿತ್ತು ಅಂತ ಹೇಳ್ತಾರೆ ಇಂತಹ ಸೆಕೆಂಡ್ ಇವೆಂಟ್ ಯಾವಾಗ ನೆಕ್ಸ್ಟ್ ಆಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಆಯ್ತು ಅಂತ ಹೇಳ್ತಿದ್ದಾರೆ ಬಟ್ ಇದೇನಂದ್ರೆ ಅಷ್ಟು ಡ್ಯಾಮೇಜಿಂಗ್ ಆಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮೋಸ್ಟ್ ಡ್ಯಾಮೇಜಿಂಗ್ ಯಾವಾಗ ಆಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ಬ್ಲೀಚಿಂಗ್ ಆಯ್ತಲ್ಲ ತುಂಬಾ ಮಾಸ್ ಡ್ಯಾಮೇಜಿಂಗ್ ಆಯ್ತು ಅಂತ ಹೇಳ್ತಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಈಗ ಮಾಸ್ ಬ್ಲೀಚಿಂಗ್ ಯಾವಾಗ ಆಕಾರ ಕಾಣಿಸ್ಕೊಂಡಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆಸ್ಟ್ರೇಲಿಯನ್ ಗವರ್ಮೆಂಟ್ ಸೈಂಟಿಸ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ತೊಂಬತ್ತೊಂದು ಪರ್ಸೆಂಟ್ ಕೋರಲ್ ರೀಫ್ಸ್ ಇದಾವಲ್ಲ ಅವು ಸರ್ವೈವ್ ಆಗಿದ್ದಾವೆ ಯಾವಾಗಪ್ಪ ಅಂದ್ರೆ ಈ ಬ್ರೀಚಿಂಗ್ ಏನಾಗಿತ್ತಲ್ಲ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಾಗಿಂದ ಸರ್ವೈವ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನ್ ಮಾಡ್ಬೇಕಂತ ಹೇಳಿದಾರೆ ಅಂದ್ರೆ ಈಗ ನೆಕ್ಸ್ಟ್ ಮಾಸ್ ಬ್ಲೀಚಿಂಗ್ ಯಾವಾಗ ಆಗುತ್ತೆ ಅಂತ ಕಂಡು ನೆಕ್ಸ್ಟ್ ಇಯರ್ ನಾವು ಅದಕ್ಕೆ ಏನಪ್ಪಾ ಅಂದ್ರೆ ಸರ್ವೆ ಮಾಡ್ದಾಗ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಮ್ಮರ್ ಮತ್ತೆ ವಿಂಟರ್ ಏನ್ ಬರುತ್ತಲ್ಲ ಅವಾಗ ಸರ್ವೆ ಮಾಡಿದಾಗ ನಮ್ಗೆ ಏನಂದ್ರೆ ಎಷ್ಟು ಬ್ಲೀಚಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಹೇಳ್ತಿರೋರು ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮರೈನ್ ಸೈನ್ಸ್ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ನಾವು ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಈ ಗ್ರೇಟ್ ಬ್ಯಾರಿಯರ್ ಲೀಫ್ ಇಂದ ಇಟ್ಕೊಂಡು ಎಲ್ಲೆಲ್ಲಿ ವಿಶ್ವದಲ್ಲಿ ಕೋರಲ್ ರೀಫ್ಸ್ ಇದೆಯಲ್ಲ ಅದಿಗೇನಾಗ್ತಿದೆ ಅಂದ್ರೆ ಬ್ಲೀಚಿಂಗ್ ಆಗ್ತಿದೆ ಈ ಬ್ಲೀಚಿಂಗ್ ಆಗಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಹೀಟ್ ವೇವ್ಸ್ ಅಥವಾ ಹೀಟ್ ಸ್ಟ್ರೆಸ್ ಮತ್ತೆ ಪೊಲ್ಯೂಷನ್ ಮತ್ತೆ ಸಮುದ್ರದ ಅಸಿಡಿಟಿ ಅಂತ ನಾವು ಹೇಳಬಹುದಾಗಿದೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಕೊಲೀಜಿಯಂ ಸಿಸ್ಟಮ್ ಮೇಲೆ ದ ವರ್ಕಿಂಗ್ ಆಫ್ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಅಂದ್ರೆ ಯಾವ ತರನಾಗಿ ಕೊಲೀಸಿಯಂ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಇಲ್ಲಿ ಮಾಡಿದ್ದಾರೆ ಹೌ ಕೊಲೀಜಿಯಂ ಕಾನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಟೆಡ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಹೂ ಈಸ್ ಸೆಟ್ ಟು ಬಿಕಮ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಯಾವ ತರನಾಗಿ ಸಿಸ್ಟಮ್ ಸಿಸ್ಟಮ್ನ ಫಾರ್ಮ್ ಮಾಡಲಾಗಿದೆ ಕಾನ್ಸ್ಟಿಟ್ಯೂಟೆಡ್ ಅಂದ್ರೆ ಯಾವ ತರನಾಗಿ ಫಾರ್ಮ್ ಮಾಡಿದ್ದಾರೆ ಆಮೇಲೆ ಇದಕ್ಕಿರುವಂತ ರೆಸ್ಪಾನ್ಸಿಬಿಲಿಟೀಸ್ ಏನು ಆಮೇಲೆ ನೆಕ್ಸ್ಟ್ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫಸ್ಟ್ ಎಕ್ಸಾಕ್ಟ್ಲಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಕೊಲೀಜಿಯಂ ಸಿಸ್ಟಮ್ ಅಂದ್ರೆ ಏನಂತ ಡಿಸ್ಕಶನ್ ಮಾಡೋಣ ಸೊ ನೋಡ್ರಿ ಇದು ಯಾವಾಗ ಹುಟ್ಕೋತಂತಪ್ಪ ಅಂದ್ರೆ ಈ ನ್ಯಾಯಾಂಗ ಮತ್ತೆ ಕಾರ್ಯಾಂಗದ ಮಧ್ಯೆ ಏನೋ ಒಂದು ಜಗಳ ಬಂತಲ್ಲ ಅವಾಗ ಏನಪ್ಪಾ ಅಂದ್ರೆ ಕೊಲೀಜಿಯಂ ಸಿಸ್ಟಮ್ ಹುಟ್ಟು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಇನ್ನು ಕೂಡ ಯಾವಾಗ ಜಾಸ್ತಿ ಐತಂದ್ರೆ ಈ ಕೋರ್ಟ್ ಏನ್ ಡಿಸೈಡ್ ಮಾಡಿರ್ತ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಜಡ್ಜೆನ್ಸ್ ಅಪಾಯಿಂಟ್ ಮಾಡದಾಗ್ಲಿ ಅದನ್ನ ಗವರ್ಮೆಂಟ್ ಅವರು ಚೇಂಜ್ ಮಾಡ್ತಿದ್ರು ಅಂದ್ರೆ ಈ ಜಡ್ಜಸ್ನ ಟ್ರಾನ್ಸ್ಫರ್ ಮಾಡೋದು ಜಾಸ್ತಿ ಆಗಿತ್ತು ಆಮೇಲೆ ಏನಪ್ಪ ಅಂದ್ರೆ ಎರಡು ಸೂಪರ್ ಸೆಷನ್ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನೈನ್ಟೀನ್ ಸೆವೆಂಟಿ ಅಲ್ಲಿ ಅಪಾಯಿಂಟ್ ಮಾಡಿದ್ರಲ್ಲ ಅವಾಗ ಬಂತಪ್ಪ ಅಂದ್ರೆ ಕೊಲೀಜಿಯಂ ಸಿಸ್ಟಮ್ ಅಂತ ಅಂತ ಹೇಳ್ತಾರೆ ಸೊ ನೋಡ್ರಿ ಮೂರು ಜನದ ಬೆಜ್ ಮೂರು ಜಡ್ಜಸ್ನ ಬೆಂಚ್ ಏನ್ ಮಾಡತ್ತಪ್ಪ ಅಂದ್ರೆ ಸಿಸ್ಟಮ್ ಸಿಸ್ಟಮ್ಗೆ ಒಂದು ನಂದಿಯನ್ನ ಹಾಡತ್ತೆ ಫಸ್ಟ್ ಕೇಸ್ ಅಲ್ಲಿ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಫುಲ್ ಮತ್ತೆ ಎಫೆಕ್ಟಿವ್ ಪವರ್ ಇರುತ್ತೆ ಅಂತ ಹೇಳ್ತಾರೆ ಆಮೇಲೆ ಸೆಕೆಂಡ್ ಜಡ್ಜ್ ಕೇಸಸ್ ಬರುತ್ತಲ್ಲ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಅವಾಗ ಏನ್ ಹೇಳ್ತಂದ್ರೆ ಐ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಬ್ಬರಿಗೆ ಕನ್ಸಲ್ಟೇಷನ್ ಮಾಡಬೇಕು ಅಂದ್ರೆ ಯಾರು ಇಬ್ರು ಮೋಸ್ಟ್ ಸೀನಿಯರ್ ಜಜಸ್ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕನ್ಸಲ್ಟೇಷನ್ ಮಾಡಬೇಕು ಅಂದ್ರೆ ಸಮಾಲೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಏನಾದರೂ ಸುಪ್ರೀಂ ಕೋರ್ಟ್ ಗೆ ಅಪಾಯಿಂಟ್ ಮಾಡ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದಿದ್ರೆ ಇವ್ರ ಜೊತೆಗೆ ಸಮಾಲೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡ್ರಿ ಕೋರ್ಟ್ ಮತ್ತೆ ಏನ್ ಹೇಳುತ್ತಪ್ಪ ಅಂದ್ರೆ ಅಂತ ಕಲೆಕ್ಟಿವ್ ಒಪಿನಿಯನ್ ಏನಿರುತ್ತಂದ್ರೆ ಮೇಲೆ ಬೈಂಡಿಂಗ್ ಇರುತ್ತೆ ಪ್ರೈಮಸಿ ಅಂದ್ರೆ ಗವರ್ಮೆಂಟ್ ಅವರು ಸೆಲೆಕ್ಟೇ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಮೂರನೇ ಜಡ್ಜಸ್ ಕೇಸಸ್ ಬರುತ್ತಲ್ಲ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಒಂದು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಕೊಡ್ತಾರೆ ಅದೇನ್ ಮಾಡುತ್ತಂದ್ರೆ ಈ ಪ್ರೆಸೆನ್ಸ್ ಏನಿದೆ ಅಲ್ಲ ಕೊಲೀಜಿಯಂ ಸಿಸ್ಟಮ್ ಅದನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ತಾರೆ ಫಸ್ಟ್ ಏನಿದ್ರು ಜೆ ಐ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಬ್ರು ಸೀನಿಯರ್ ಮೋಸ್ಟ್ ಜಡ್ಜಸ್ ಇದ್ರಲ್ಲ ಅದನ್ನೇನ್ ಮಾಡಿದ್ರು ಅಂದ್ರೆ ನಾಲ್ಕು ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂದ್ರೆ ನಾಲ್ಕು ಜಡ್ಜಸ್ಗೆ ಕಂಪೋಸಿಷನ್ ಮಾಡಿದ್ರು ಹಾಗಾದ್ರೆ ಈಗ ಟೋಟಲ್ ಎಷ್ಟು ಜನ ಇರ್ತಾರೆ ಅಂದ್ರೆ ಕೊಲೀಜಿಯಂ ಸಿಸ್ಟಮ್ ಐದು ಜನ ಇರ್ತಾರೆ ಹಾಗಾದ್ರೆ ಕೊಲೀಜಿಯಂ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತಂದ್ರೆ ಸೊ ನೋಡ್ರಿ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಏನಿರ್ತಾರಲ್ಲ ಸುಪ್ರೀಂ ಕೋರ್ಟ್ ರೆಕಮೆಂಡೇಶನ್ಸ್ ನ ಮಾಡ್ತಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಅಪೆಕ್ಸ್ ಕೋರ್ಟ್ ಮತ್ತೆ ಹೈಕೋರ್ಟ್ ಗೆ ಅಪಾಯಿಂಟ್ಮೆಂಟ್ ಯಾವ ತರ ಮಾಡಬೇಕು ಅವರಿಗೆ ರೆಕಮೆಂಡೇಶನ್ಸ್ ನ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಆ ನೇಮ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೆಸರುಗಳನ್ನ ಗವರ್ಮೆಂಟ್ಸ್ ಕಳಿಸ್ತಾರೆ ಇನ್ ಕೇಸ್ ಗವರ್ಮೆಂಟ್ ಏನಾದರೂ ಅದನ್ನ ರೀಕನ್ಸಿಡರೇಷನ್ ಕಳ್ಸಿದ್ರು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಕೊಲೀಸಿಯಂ ಸಿಸ್ಟಮ್ ಗೆ ಏನಿರುತ್ತಪ್ಪ ಅಂದ್ರೆ ವಿಟೋ ಪವರ್ ಇರುತ್ತೆ ಅಂತ ಹೇಳ್ತಿದಾರೆ ಯಾವ ತರನಾಗಿ ನಮ್ಮ ರಾಷ್ಟ್ರಪತಿಗಳಿಗೆ ವಿಟೋ ಪವರ್ ಇರುತ್ತಲ್ಲ ಅದೇ ತರನಾಗಿ ಈ ಕೊಲೀಸಿಯಂ ಸಿಸ್ಟಮ್ ಕೂಡ ಏನಪ್ಪ ಅಂದ್ರೆ ವೀಟೋ ಪವರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಜುಡಿಷರಿ ಅಂದ್ರೆ ಗವರ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಬೇಕು ಆಮೇಲೆ ಏನೇನ್ ಟ್ರಾನ್ಸ್ಫರ್ ಇರುತ್ತಲ್ಲ ಅದನ್ನ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದ್ರ ಕೊಲೀಜಿಯಂ ಸಿಸ್ಟಮ್ ತರದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸೊ ನೋಡ್ರಿ ನೀವು ಕೇಳಿರ್ತೀರ ಸ್ವತಂತ್ರವಾದ ಜುಡಿಷರಿ ಅಥವಾ ಇಂಡಿಪೆಂಡೆಂಟ್ ಜುಡಿಷರಿ ಅಂತ ಸೊ ನೋಡ್ರಿ ಇಂಡಿಪೆಂಡೆಂಟ್ ಜುಡಿಷರಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ವತಂತ್ರವಾದ ಜುಡಿಷರಿ ನಮ್ಮ ಮೂರು ಭಾಗದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಮತ್ತೆ ಶಾಸಕಾಂಗದಲ್ಲಿ ಏನಪ್ಪಾ ಅಂದ್ರೆ ನಾವು ನ್ಯಾಯಾಂಗಕ್ಕೆ ಏನ್ ಮಾಡಿದೀವಿ ಅಂದ್ರೆ ಸ್ವತಂತ್ರವಾಗಿ ಇರುವಂತ ಒಂದು ನ್ಯಾಯಾಂಗವನ್ನ ಕೊಟ್ಟಿದೀವಿ ಇದು ಏನಪ್ಪ ಅಂದ್ರೆ ಒಂದಕ್ಕೊಂದು ಡಿಪೆಂಡ್ ಆಗಿಲ್ಲ ಅಂತ ಸೊ ಏನ್ ಸ್ವತಂತ್ರವಾಗಿರೋ ನ್ಯಾಯಾಂಗ ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಈ ಕೊಲೀಜಿಯಂ ಸಿಸ್ಟಮ್ ಅನ್ನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕೊಲಿಜಿಯಂ ಸಿಸ್ಟಮ್ ಕೂಡ ಏನಪ್ಪಾ ಅಂದ್ರೆ ಕ್ರಿಟಿಸೈಸಿಮ್ ಒಳಗಾಗಿದೆ ಜಾಸ್ತಿಯಲ್ಲಿ ಏನಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಕಮ್ಮಿ ಇದೆ ಅಂದ್ರೆ ಏನ್ ಟ್ರಾನ್ಸ್ಪರೆನ್ಸಿ ಇರ್ಬೇಕಲ್ಲ ಅದು ಕಮ್ಮಿ ಇದೆ ಜೊತೆಗೆ ನೆಪೋಟಿಸಮ್ ಜಾಸ್ತಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಫೇವರಿಸಂ ಜಾಸ್ತಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸಿಸ್ಟಮ್ ಸಿಸ್ಟಮ್ನ ಸ್ಟ್ರಕ್ ಮಾಡಕ್ಕೆ ನ್ಯಾಷನಲ್ ಜುಡಿಷಿಯಲಿ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನ ತಗೊಂಡ್ಬಂದಿದ್ರು ಇದನ್ನ ಏನ್ ಮಾಡಿದ್ರ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ನ ಕ್ರಿಯೇಟ್ ಮಾಡಿ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂದ್ರೆ ಏನಪ್ಪ ಅಂದ್ರೆ ಐದು ಜಡ್ಜಸ್ ಕಿಂತ ಹೆಚ್ಚಿಗೆ ಇರುವಂತಹ ಬೆಂ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಕರಿತೀವಿ ಅಂತ ಬೆಂಚ್ ಅನ್ನ ಫಾರ್ಮ್ ಮಾಡಿ ಇದೇನು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಎನ್ಜಾಕ್ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಅಸಂವಿಧಾನಗೊಳಿಸಿದ್ರು ನೋಡ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಯಾರಾಗ್ತಾರ ಯು ಯು ಲಲಿತ್ ಅವ್ರ ಆಗ್ತಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ಬಿ ವಿ ನಾಗರತ್ನ ಅವ್ರನ್ನೇನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದಾರಲ್ಲ ಸುಪ್ರೀಂ ಇವ್ರು ಇವ್ರೇನಾಗ್ತಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ ಇವರೇನಪ್ಪ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ ತರನಾಗಿ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ಸೊ ನೋಡ್ರಿ ಅಪಾಯಿಂಟ್ಮೆಂಟ್ ಅನ್ನ ತರ ಮಾಡ್ತಾರಪ್ಪ ಅಂದ್ರೆ ಈಗೇನಾದ್ರೂ ಚೀಫ್ ಜಡ್ಜಿಸ್ ಅನ್ನ ಅಪಾಯಿಂಟ್ಮೆಂಟ್ ಅನ್ನ ಮಾಡಬೇಕಿದ್ರೆ ಅಥವಾ ಸುಪ್ರೀಂ ಕೋರ್ಟ್ ಗೆ ಜಡ್ಜಿಸ್ ಅನ್ನ ಅಪಾಯಿಂಟ್ ಮಾಡಬೇಕಿದ್ರೆ ಅದಕ್ಕೊಂದು ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಅಂತ ಇದೆ ಇಲ್ಲೇನ್ ಮಾಡ್ತಾರಂದ್ರೆ ಐ ಮತ್ತೆ ಎರಡು ಜಡ್ಜಸ್ ಏನಿರ್ತಾರಲ್ಲ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿರ್ತಾರಲ್ಲ ಅವ್ರೇನಪ್ಪಾ ಅಂದ್ರೆ ಪ್ರೆಸಿಡೆಂಟಿಗೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಕ್ಲಾಸ್ ಟೂ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸ್ಪೆಷಲಿ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗ ಏನಾದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಬೇಕಿದ್ರೆ ಅಲ್ಲೇನ್ ಮಾಡ್ತಾರ ಔಟ್ ಗೋಯಿಂಗ್ ಚೀಫ್ ಜಸ್ಟಿಸ್ ಅಂದ್ರೆ ಈಗ ಯಾರು ಹೋಗ್ತಿರ್ತಾರಲ್ಲ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಏನಿರ್ತಾರಲ್ಲ ಸುಪ್ರೀಂಕೋರ್ಟ್ ಅವ್ರನ್ನ ಏನ್ ಮಾಡ್ತಾರ ಅಂದ್ರೆ ಫಿಟ್ ಅಂತ ಕನ್ಸಿಡರ್ ಮಾಡಿ ಆಫೀಸ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದ್ರೆ ಅವರು ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯೂನಿಯನ್ ಲಾ ಮಿನಿಸ್ಟರ್ ಗೆ ಫಾರ್ವರ್ಡ್ ಮಾಡ್ತಾರೆ ಅವ್ರು ಏನ್ ಅಂದ್ರೆ ಈಗ ಹೋಗ್ತಿರುವಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಕೆಲವೊಂದಿಷ್ಟು ಡಿಸ್ಕಷನ್ ಅನ್ನ ಮಾಡಿ ಯಾರು ಸಕ್ಸಸ್ ಆರ್ ಆಗ್ಬೇಕಂತ ಡಿಸ್ಕಶನ್ ಅನ್ನ ಮಾಡಿ ಆ ರೆಕಮೆಂಡೇಶನ್ ಮಾಡ್ತಾರಪ್ಪ ಅಂದ್ರೆ ಲಾ ಮಿನಿಸ್ಟರ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಗೆ ಕಳಿಸ್ತಾರೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ಗೆ ಅಡ್ವೈಸ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ಚೀಫ್ ಜಸ್ಟಿಸ್ ಅನ್ನ ಅಪಾಯಿಂಟ್ ಮಾಡಬೇಕು ಏನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ಔಟ್ ಗೋಯಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರಲ್ಲ ಅವ್ರು ಯಾರಿಗೆ ಕನ್ಸಲ್ಟೇಷನ್ ಮಾಡ್ತಾರೆ ಅಂದ್ರೆ ಅವರು ಒಂದು ರೆಕಮೆಂಡೇಶನ್ ಲಾ ಮಿನಿಸ್ಟ್ರಿ ಕೊಡ್ತಾರೆ ಲಾ ಮಿನಿಸ್ಟ್ರಿ ಮತ್ತೆ ಸಿಜೆಐ ಜೊತೆ ಕನ್ಸಲ್ಟೇಷನ್ ಮಾಡಿ ಆ ರೆಕಮೆಂಡೇಶನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಫಾರ್ವರ್ಡ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗೆ ಅಡ್ವೈಸ್ ಮಾಡ್ತಾರೆ ಅದೇ ತರನಾಗಿ ಈಗೇನಾದ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಬೇಕಿದ್ರೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವಾಗಾದರೂ ವೇಕೆನ್ಸಿ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವಾಗ ಏನ್ ಮಾಡ್ತಾರಂದ್ರೆ ಈ ಕೊಲಿಜಿಯಂ ಸಿಸ್ಟಮ್ ಏನ್ ಮಾಡತ್ತಪ್ಪ ಅಂದ್ರೆ ಲಾ ಮಿನಿಸ್ಟ್ರಿಗೆ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ ನ ರೆಫರ್ ಮಾಡುತ್ತೆ ಹೈಕೋರ್ಟ್ ಇಂದ ಅಲ್ಲಿ ಸಿ ಮಾಡ್ತಾರಂದ್ರೆ ಸಿಜೆಐ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಮಾಡ್ತಾರಂದ್ರೆ ತಮ್ದ ಏನ್ ವ್ಯೂವ್ಸ್ ಇರ್ತಾವಲ್ಲ ಅದನ್ನು ತಿಳಿಸ್ತಾರೆ ಜೊತೆಗೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಇಂದ ಏನ್ ವ್ಯೂವ್ಸ್ ಇರುತ್ತಲ್ಲ ಅದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ರಿಟರ್ನ್ ಅಲ್ಲಿ ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂದ್ರೆ ಲಾ ಮಿನಿಸ್ಟರ್ ಗೆ ಸಬ್ಮಿಟ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಈ ಕೊಲೀಸಿಯಂ ಸಿಸ್ಟಮ್ ಅಲ್ಲಿ ಮತ್ತೆ ಯಾರಾದ್ರೂ ನಾನ್ ಜುಡಿಷಿಯಲ್ ಮೆಂಬರ್ ಇದ್ರು ಕೂಡ ಅವ್ರದ್ದು ವ್ಯೂವ್ಸ್ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ರಿಟರ್ನ್ ಅಲ್ಲಿ ಸಬ್ಮಿಷನ್ಸ್ ನ ಮಾಡ್ತಾರೆ ಸೊ ಇದಾದ್ಮೇಲೆ ಏನ್ ಮಾಡ್ತಾರಂದ್ರೆ ನೆಕ್ಸ್ಟ್ ಈ ಲಾ ಮಿನಿಸ್ಟರ್ ಏನ್ ಇರ್ತಾರಲ್ಲ ನೆಕ್ಸ್ಟ್ ಅದೇ ತರನಾಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೈಮ್ ಈ ಕೊಲೀಜಿಯಂ ಸಿಸ್ಟಮ್ ಮತ್ತೆ ಚೀಫ್ ಜಸ್ಟಿಸ್ ಜೊತೆ ಕನ್ಸಲ್ಟೇಷನ್ಸ್ ಮಾಡಿ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಗೆ ರೆಕಮೆಂಡೇಶನ್ಸ್ ನ ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಗೆ ಅಡ್ವೈಸ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಈ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಇದ್ರಿಂದ ಏನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಏನ್ ಕೇಸ್ ಪೆಂಡಿಂಗ್ ಇದಾವಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ನೋಡೋದಾದ್ರೆ ಸೊ ನೋಡ್ರಿ ಈ ಅಪಾಯಿಂಟ್ಮೆಂಟ್ ಅನ್ನು ಜಾಸ್ತಿ ಮಾಡಿದ್ರು ಕೂಡ ಏನ್ ಕೋರ್ಟ್ ಅಲ್ಲಿ ಕೇಸಸ್ ಪೆಂಡಿಂಗ್ ಕಮ್ಮಿ ಆಗಬೇಕಿತ್ತಲ್ಲ ಅದಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ನಮ್ಮ ಪೆಂಡಿಂಗ್ ಕೇಸಸ್ ಎಷ್ಟಿದ್ರೆ ಎಪ್ಪತ್ತೊಂದ್ ಸಾವಿರದ ನಾಲ್ಕನೂರ ಹನ್ನೊಂದು ಇದಾವೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅಂತ ಹೇಳ್ತಿದ್ದಾರೆ ಸೊ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ನೋಡಿದಾಗ ಐವತ್ತೈದು ಸಾವಿರ ಇತ್ತು ಅಂತ ಹೇಳ್ತಿದ್ದಾರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇಂದ ಏನಾಗಿದೆ ಅಂದ್ರೆ ಈ ಕೇಸಸ್ ಗಳು ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಯಾವ ತರನಾಗಿ ಜಡ್ಜಸ್ ಸ್ಟ್ರೆಂತ್ ಇನ್ಕ್ರೀಸ್ ಆದಂಗೆ ಪೆಂಡೆನ್ಸಿನೂ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಅವ್ರ ರಿಲೇಷನ್ ಮೆನ್ಶನ್ ಮಾಡ್ತಾರಂದ್ರೆ ಹತ್ತೊಂಬತ್ನೂರ ಐವತ್ತರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟಿದ್ರಪ್ಪ ಅಂದ್ರೆ ಎಂಟು ಜನ ಜಡ್ಜಸ್ ಇದ್ರ ಅವಾಗ ನೂರಕ್ಕಿಂತ ಹೆಚ್ಚು ಪೆಂಡಿಂಗ್ ಕೇಸಸ್ ಇದ್ದವು ಅದಾದ್ಮೇಲೆ ನೋಡ್ರಿ ಹತ್ತೊಂಬತ್ನೂರ ಅರವತ್ತರಲ್ಲಿ ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಎಷ್ಟಾಯ್ತಪ್ಪ ಅಂದ್ರೆ ಹದಿನಾಲ್ಕಾಯ್ತು ಅವಾಗ ಮೂರ್ ಸಾವಿರದ ಎರಡ್ ನಲವತ್ತೇಳು ಕೇಸಸ್ ಆದವು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಹದಿನೆಂಟು ಆದ್ರು ಅಂದ್ರೆ ಹದಿನೆಂಟು ಜನರು ಆದ್ರು ಅವಾಗ ನಂಬರ್ ಆಫ್ ಪೆಂಡಿಂಗ್ ಕೇಸಸ್ ಎಷ್ಟಾದ್ವಪ್ಪ ಅಂದ್ರೆ ಹದಿನಾಲ್ಕು ಸಾವಿರ ಆದ್ರು ಅದಾದ್ಮೇಲೆ ನೋಡ್ರಿ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತಾರು ಜಡ್ಜಸ್ ಬಂದ್ರು ಸುಪ್ರೀಂ ಕೋರ್ಟ್ಗೆ ಆವಾಗೂ ಕೂಡ ಪೆಂಡೆನ್ಸಿ ಕೇಸಸ್ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತಂದ್ರೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂದು ಜಾಸ್ತಿ ಆಯ್ತು ಇದಾದ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಏನಾಯ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟು ಜಾಸ್ತಿ ಆದ್ರಂದ್ರೆ ಮೂವತ್ತೊಂದಕ್ಕೆ ಜಾಸ್ತಿ ಆದ್ರು ಬಟ್ ಕೇಸಸ್ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತಂದ್ರೆ ಐವತ್ತು ಸಾವಿರ ಕೇಸಸ್ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಇದ್ರು ಕೂಡ ಏನಪ್ಪಾ ಅಂದ್ರೆ ಈ ಪೆಂಡೆನ್ಸಿ ಕೇಸಸ್ ಅರವತ್ನಾಲ್ಕ ಸಾವಿರ ಆಯಿತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಪ್ಯಾಂಡಮಿಕ್ ಇರೋದ್ರಿಂದ ಸಾವಿರದ ಅರವತ್ನಾಲ್ಕಿರದ ಇಪ್ಪತ್ತಾರು ಕೇಸ್ ಏನಾಗಿದೆ ಅಂದ್ರೆ ಈಗ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೈದು ಕೇಸಸ್ ಆಯ್ತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಈಗೇನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಎನ್ ವಿ ರಮಣ ಅವರು ಇನ್ನೂ ಕೆಲವೊಂದಿಷ್ಟು ದಿನದಲ್ಲಿ ಏನಪ್ಪ ಅಂದ್ರೆ ರಿಟೈರ್ಡ್ ಆಗ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಯು ಲಲಿತ ಅವ್ರು ಬರ್ತಾರೆ ಅವರು ಕೂಡ ಏನಪ್ಪ ಅಂದ್ರೆ ನವೆಂಬರ್ ಎಂಟಕ್ಕೆ ರಿಟೈರ್ ಆಗ್ತಾರೆ ಅಂದ್ರೆ ವೆರಿ ಶಾರ್ಟ್ ಟರ್ಮಿಗೆ ಮಾತ್ರ ಅವ್ರು ಏನಿರ್ತಾರೆ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ ಇದಾದ್ಮೇಲೆ ಯಾರು ಚೀಫ್ ಜಸ್ಟಿಸ್ ಆಗ್ತಾರಪ್ಪ ಅಂದ್ರೆ ಡಿ ವೈ ಚಂದ್ರಚೂಡ್ ಅವ್ರು ಏನಾಗ್ತಾರಪ್ಪ ಅಂದ್ರೆ ಐವತ್ತನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಕೆಲಸವನ್ನು ತೆಗೆದುಕೊಳ್ತಾರೆ ಸೊ ಇಲ್ಲಿ ನೋಡ್ರಿ ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ಏನಪ್ಪ ಅಂದ್ರೆ ಮೂರ್ ಮೂರು ಚೀಫ್ ಜಸ್ಟಿಸ್ ಚೇಂಜ್ ಆಗೋದ್ರಿಂದ ಈ ಕೊಲಿಜಿಯಂ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಂದಾಗ ಅವ್ರಿಗೆನಪ್ಪ ಅಂದ್ರೆ ಯಾವ ತರನಾಗಿ ಬೆಂಚ್ ಅಲೋಕೇಶನ್ ಮಾಡಬೇಕು ಯಾವ ತರನಾಗಿ ಪ್ರೊಡಕ್ಟಿವಿಟಿ ಇರಬೇಕನ್ನ ಡಿಸ್ಕಶನ್ ಅನ್ನ ಮಾಡ್ತಿರ್ತಾರೆ ಅದು ಪ್ರೊಡಕ್ಟಿವಿಟಿ ಬರಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ಟೆನ್ಯೂರ್ ಇರಬೇಕಂತ ಅವರು ಹೇಳ್ತಿದ್ದಾರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಅಂದ್ರೆ ಟ್ಯಾಪಿಂಗ್ ಟೆಕ್ನಾಲಜಿ ಟು ಟೆಕ್ ದ ಮೈನರ್ ಮಿನರ್ ಮಿನರಲ್ ಪ್ಲಂಡರ್ ಅಂದ್ರೆ ಈಗೇನ್ ಟೆಕ್ನಾಲಜಿ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಏನ್ ಸ್ಮಾಲ್ ಮೈನರ್ ಮಿನರಲ್ಸ್ ಇದೆಯಲ್ಲ ಅದನ್ನ ಯಾವ ತರನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವ ತರನಾಗಿ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಗಿದೆ ಅದೇ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅದೇ ತರನಾಗಿ ಏನಾಗಿದೆಪ್ಪ ಅಂದ್ರೆ ಮೈನರ್ ಮಿನರಲ್ಸ್ ಅಂದ್ರೆ ಸಣ್ಣ ಸಣ್ಣ ಮಿನರಲ್ ಆದಂತ ಉಸುಕಿರಬಹುದು ಅಥವಾ ಕ್ರೇವಿಯಲ್ ಅಂದ್ರೆ ಸಣ್ಣ ಕಡಿ ಅಂತ ಕರೀತಾರಲ್ಲ ಅಥವಾ ಸಣ್ಣ ಸಣ್ಣ ಕರಳಿ ಇರುತ್ತಲ್ಲ ಅಂತ ಕಲ್ಲಿಗಳಿಗೆ ಏನಾಗಿದೆಪ್ಪ ಅಂದ್ರೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ತಿದ್ರೆ ಆಲ್ರೆಡಿ ಏನಂದ್ರೆ ಸಿಕ್ಸ್ಟಿ ಮಿಲಿಯನ್ ಮೆಟ್ರಿಕ್ ಟನ್ಸ್ ವರೆಗೂ ಅದು ರೀಚ್ ಆಗಿದೆ ಅಂತ ಕೂಡ ಅವರು ಹೇಳ್ತಿದ್ದಾರೆ ಏನಪ್ಪಾ ಅಂದ್ರೆ ಈ ಭೂಮಿ ಮೇಲೆ ನಾವು ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವುದನ್ನೇ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಸ್ಯಾಂಡ್ ಮತ್ತೆ ಗ್ರಾವಿಯಲ್ ಗ್ರಾವ್ಯಲ್ ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳು ಈ ರೋಡ್ ಕನ್ಸ್ಟ್ರಕ್ಷನ್ ಹೌಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಅದನ್ನೇ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ನೋಡ್ರಿ ಇದ್ರಿಂದ ಜೊತೆಗೆ ಅವ್ರ ಏನ್ ಹೇಳ್ತಾರಂದ್ರೆ ಈ ಏನ್ ಮಾನಿಟರ್ ಮಾಡ್ಬೇಕಾ ಲಾಸ್ ಯಾವ ತರನಾಗ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದಾರೆ ಆ ಲಾಸ್ ಅಬ್ಸೆಂಟ್ ಆಗಿದೆ ಅಂತ ಹೇಳ್ತಿದಾರೆ ಜೊತೆಗೆ ಮೇಜರ್ ಮಿನರಲ್ಸ್ ಜೊತೆಗೆ ಏನಪ್ಪಾ ಅಂದ್ರೆ ಈ ಮೈನರ್ ಮಿನರಲ್ಸ್ ಏನ್ ಸ್ಕ್ಯಾಮ್ಸ್ ಇದೆಯಲ್ಲ ನಾವು ಅದನ್ನ ಇಗ್ನೋರ್ ಮಾಡ್ತಿದೀವಿ ಅಂತ ಹೇಳ್ತಿದಾರೆ ಇದ್ರ ಜೊತೆಗೆ ನೋಡ್ರಿ ಏನ್ ಇಲ್ಲಿಗಲ್ ಮೈನಿಂಗ್ ಇದೆಯಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಮೈನರ್ ಮಿನ್ ಅದು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರೆ ಇನ್ನು ಕೆಲವೊಂದಿಷ್ಟು ಕೇಸಸ್ ಅಲ್ಲಿ ಏನಾಗುತ್ತಾ ಅಂದ್ರೆ ಈಗ ಯಾರಾದ್ರೂ ಕಾಂಟ್ರಾಕ್ಟ್ ಇರ್ತಾರಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಕಲ್ ಸಿಕ್ಕರೆ ಅಲ್ಲಿಂದ ತಗೋತಾರೆ ಅಥವಾ ಗೌರ್ಮೆಂಟ್ ಇಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನೋಡ್ರಿ ಹೈವೇ ಹತ್ರ ಏನಪ್ಪಾ ಅಂದ್ರೆ ಪ್ರೊಜೆಕ್ಟ್ಸ್ ಇದ್ದಾಗ ಅಲ್ಲಿ ಫ್ಯಾಲೋರ್ ಲ್ಯಾಂಡ್ಸ್ ಅಂತ ಇರುತ್ತೆ ಸೊ ನೋಡ್ರಿ ಫ್ಯಾಲವ್ ಲ್ಯಾಂಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಅಲ್ಲಿ ಯಾವ್ದೇ ತರಂತ ಬೆಳೆಗಳು ಬೆಳೀತಿರಲ್ಲ ಬಟ್ ಏನಂದ್ರೆ ಸುಮ್ನೆ ಭೂಮಿನ ಕೈ ಬಿಟ್ಟಿರ್ತಾರೆ ಯಾವ್ದಕ್ಕೋಸ್ಕರ ಬಿಟ್ಟಿರ್ತಾರಪ್ಪ ಅಂದ್ರೆ ಫಲವತ್ತತೆ ಜಾಸ್ತಿ ಆಗ್ಲಿ ಅಂತ ಬಿಟ್ಟಿರ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಲೋ ಲ್ಯಾಂಡ್ಸ್ ಅಂತ ಕರಿತೀವಿ ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮೈನಿಂಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಯಾರು ಯಾರೆಲ್ಲ ಇವ್ರು ಇರ್ತಾರಲ್ಲ ಕಾಂಟ್ರಾಕ್ಟ್ ಸರ್ ಇವೊಂದು ಅವ್ರ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ನಾವು ಬೇರೆ ಕಡೆ ಕಡೆಯಿಂದ ತಂದು ಕಲ್ ಅಥವಾ ಸಂಡ ಹಾಕ್ತಿವಿ ಅಂತ ಹೇಳಿದ್ರು ಕೂಡ ಎಲ್ಲಿ ಈಸಿಯಾಗಿ ಆಗಿ ಅಲ್ಲಿಂದ ತಗೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಮಾಡ್ತಾರೆ ಅಂದ್ರೆ ರೆಗ್ಯುಲೇಷನ್ಸ್ ಕಾನೂನಿನ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ಸೊ ನೋಡ್ರಿ ಯಾವ ತರನಾಗಿ ಮೇಜರ್ ಮಿನರಲ್ಸ್ ಇದಾವಲ್ಲ ಅವಕ್ ಏನಪ್ಪಾ ಅಂದ್ರೆ ಇದೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಪವರ್ ಇರ್ಬೋದು ಈ ರೆಗ್ಯುಲೇಷನ್ಸ್ ಮಾಡಕ್ಕೆ ಅಥವಾ ರೂಲ್ಸ್ ಅನ್ನ ಫ್ರೇಮ್ ಮಾಡಕ್ಕೆ ಅಥವಾ ಈ ತರ ಅಂತ ಕೆಲವೊಂದಿಷ್ಟು ರೇಟ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ರಾಯಲ್ಟಿ ಆಗಿ ಅಂದ್ರೆ ನೀವು ಇಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಇಷ್ಟು ನಮಗೆ ಅಮೌಂಟ್ ಅನ್ನ ಕೊಡ್ತೇವೆ ಕೊಡ್ಬೇಕಂತ ಹೇಳಿ ಇದ್ರ ಜೊತೆಗೆ ಮಿನರಲ್ ಕನ್ಸೆಷನ್ ಏನಿರುತ್ತಲ್ಲ ಅದನ್ನು ಕೂಡ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತಾರೆ ಬಟ್ ಅದೇನಪ್ಪ ಅಂದ್ರೆ ಅಬ್ಸೆಂಟ್ ಆಗಿದೆ ಯಾವ್ದಂದ್ರೆ ಸ್ಮಾಲ್ ಮಿನರಲ್ಸ್ ಅಲ್ಲಿ ಅಬ್ಸೆಂಟ್ ಆಗಿದೆ ಬಟ್ ಲಾರ್ಜರ್ ಮಿನರಲ್ಸ್ ಅಲ್ಲಿ ಏನಿದೆ ಅಂದ್ರೆ ಸ್ಟೇಟ್ ಅಥಾರಿಟಿಗೆ ಫುಲ್ ಅಥಾರಿಟಿ ಇದೆ ಏನಪ್ಪಾ ಅಂದ್ರೆ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಮಾಡಕ್ಕೆ ಅಂದ್ರೆ ರೂಲ್ಸ್ ಅನ್ನ ಮಾಡಕ್ಕೆ ಆಮೇಲೆ ಯಾವ್ದು ಎಷ್ಟು ರೇಟ್ ಅನ್ನ ಪ್ರಿಸ್ಕ್ರೈಬ್ ಮಾಡಕ್ಕೆ ಆಮೇಲೆ ರಾಯಲಿಟಿನ ಮೆನ್ಷನ್ ಮೆನ್ಶನ್ ಮಾಡಕ್ಕೆ ಸೊ ಇದಾದ್ಮೇಲೆ ನೋಡ್ರಿ ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದೆಯಲ್ಲ ಇವರು ಹತ್ತೊಂಬತ್ ನೂರ ತೊಂಬತ್ ನಾಲ್ಕರಿಂದ ಎರಡು ಸಾವಿರದವರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ ಈ ಮೈನಿಂಗ್ ಕ್ಲಿಯರೆನ್ಸ್ ಗೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ ಇಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ನೀವೇನಂದ್ರೆ ಐದು ಹೆಕ್ಟೇರ್ ಮತ್ತೆ ಅದಕ್ಕಿಂತ ಹೆಚ್ಚಿನ ಭೂಮಿಯಲ್ಲಿ ಏನಾದರೂ ಮೈನಿಂಗ್ ಮಾಡ್ತೀನಿ ಅಂದ್ರೆ ಈ ಎನ್ವೈರಮೆಂಟಲ್ ಇಂಪ್ಯಾಕ್ಟ್ ಕ್ಲಿಯೆರೆನ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರು ಆದರೆ ಸುಪ್ರೀಂ ಕೋರ್ಟ್ ನೋಡ್ರಿ ಅವರೇ ಸ್ವತಃ ಒಂದು ರಿಪೋರ್ಟ್ ಅನ್ನ ಮಾಡಕ್ಕೆ ಹೇಳ್ತಾರೆ ಯಾರಿಗಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರೋಮೆಂಟ್ ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್ ಅವರಿಗೆ ಏನಂದ್ರೆ ಈ ಕ್ವಾರಿಂಗ್ ಏನಾಗ್ತಿದೆ ಅಲ್ಲ ಮೈನರ್ ಮಿನರಲ್ಸ್ ಅಲ್ಲಿ ಎಲ್ಲಾ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅದ್ಲೇನಪ್ಪ ಅಂದ್ರೆ ರೆಗ್ಯುಲೇಷನ್ಸ್ನ ತಗೊಂಬರಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಐದು ಹೆಕ್ಟರ್ ಗಿಂತ ಕಡಿಮೆ ಪ್ರದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ನೀವು ರೆಗ್ಯುಲೇಷನ್ ತಗೊಂಡ್ಬರಿ ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನಾರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮಿನಿಸ್ಟ್ರಿ ಒಂದು ನೋಟಿಫಿಕೇಶನ್ ಹೊಡಿರ್ತಾರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಗೆ ಏನಪ್ಪಾ ಅಂದ್ರೆ ಐದು ಹೆಕ್ಟರ್ ಕಮ್ಮಿ ಏನು ಪ್ರದೇಶದಲ್ಲಿ ನೀವು ಸ್ಮಾಲರ್ ಮೈನಿಂಗ್ ಮಾಡ್ತಿರ್ತೀರಲ್ಲ ಅಲ್ಲಿ ಕೂಡ ನೀವೇನ್ ಮಾಡಬೇಕಪ್ಪಾ ಅಂದ್ರೆ ಎನ್ವರಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕ್ಲಿಯರೆನ್ಸ್ ಅನ್ನ ತಗೋಬೇಕಂತ ಅವರು ಹೇಳ್ತಾರೆ ಇದರಲ್ಲಿ ಏನಪ್ಪ ಅಂದ್ರೆ ಮೈನರ್ ಮಿನರಲ್ಸ್ ಕೂಡ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ನೋಟಿಸ್ ಅನ್ನ ಹೊರಡಿಸಿದ ಜಿಲ್ಲೆಗಳಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಎನ್ವಿರೊಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಇರಬೇಕಂತ ಹೇಳ್ತಾರೆ ಡಿಸ್ಟಿಕ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ ಇರಬೇಕಂತ ಹೇಳ್ತಾರೆ ಹಾಗಾದ್ರೆ ಸ್ಟೇಟ್ ವೈಸ್ ಯಾವ ತರನಾಗಿ ಇದು ಡಿಸ್ಟಿಕ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿನ ನೋಡಕ್ ಹೋದ್ರೆ ಸೊ ನೋಡ್ರಿ ಇಂಡಸ್ಟ್ರಿಯಲ್ ಸ್ಟೇಟ್ಸ್ ಆದಂತ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ತಮಿಳುನಾಡಲ್ಲಿ ನೋಡ್ರಿ ಪ್ರತಿದಿನ ಅಥಾರಿಟೀಸ್ ಎಷ್ಟು ಪ್ರೊಜೆಕ್ಟ್ ಗೆ ಪ್ರಪೋಸಲ್ಸ್ ಗೆ ಸೈನ್ ಮಾಡ್ತಾರಪ್ಪ ಅಂದ್ರೆ ಐವತ್ತು ಪ್ರಪೋಸಲ್ಸ್ ಗೆ ಸೈನ್ ಮಾಡ್ತಾರೆ ರೇಟ್ ನೋಡಿದಾಗ ಕೇವಲ ಒಂದ್ ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಏನ್ ಬರುತ್ತಪ್ಪ ಅಂದ್ರೆ ಏನಿಲ್ಲಿ ಪ್ರಶ್ನೆ ಉದ್ಭವ ಆಗುತ್ತಂದ್ರೆ ಈಗ ನಾವೇನ್ ಇಲ್ಲಿ ರೆಗ್ಯುಲೇಷನ್ಸ್ ನ ತಂದಿದ್ವಿ ಕಾನೂನನ್ನ ಏನ್ ತಗೊಂಡ್ ಬಂದಿದ್ವಿ ಇಲ್ಲಿಗಲ್ ಮೈನಿಂಗ್ ಮಾಡಕ್ಕೆ ಅದು ಎಫೆಕ್ಟಿವ್ ಆಗಿದೆಯಾ ಯಾಕಂದ್ರೆ ರಿಸೆಕ್ಷನ್ ರೇಟ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗಿದೆ ಮತ್ತೆ ಅಪ್ರೂವಲ್ ರೇಟ್ ನೋಡ್ರಿ ಪ್ರತಿ ದಿನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಐವತ್ತು ಪ್ರೊಜೆಕ್ಟ್ ಅನ್ನ ಅಪ್ರೂವ್ ಮಾಡ್ತಿದ್ದಾರೆ ಹಾಗಾದ್ರೆ ಎಫೆಕ್ಟಿವ್ ಆಗಿ ರೆಗ್ಯುಲೇಷನ್ ಮಾಡ್ತಿದ್ರ ಅಂದ್ರೆ ಕಾನೂನು ಮೂಲಕ ಇಲ್ಲಿಗಲ್ ಮೈನಿಂಗ್ ಏನಾಗ್ತಿದೆಯಲ್ಲ ಅಲ್ಲ ಅಕ್ರಮವಾಗಿ ಅದನ್ನ ತಡೆ ಹಿಡಿತಿದಾರ ಅನ್ನೋದೇ ದೊಡ್ಡ ನ್ಸ್ ಆಗಿದೆ ಹಾಗಾದ್ರೆ ಇದನ್ನ ನಿಲ್ಲಿಸಬೇಕಾದ್ರೆ ನಾವೇನ್ ಮಾಡಬೇಕು ಕೇವಲ ಕಾನೂನನ್ನ ತಂದ್ರೆ ಆಗಲ್ಲ ಇರಬೇಕಪ್ಪ ಅಂದ್ರೆ ಒಂದು ರೋಬೋಸ್ಟ್ ಟೆಕ್ನಾಲಜಿ ಇರಬೇಕು ಅಂದ್ರೆ ತುಂಬಾ ಅಭಿವೃದ್ಧಿ ಒಂದು ತಂತ್ರಜ್ಞಾನ ಇರಬೇಕು ಅದು ಎನ್ಫೋರ್ಸ್ಮೆಂಟ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಅಪ್ರೋಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದೇನು ಇಲ್ಲಿಗಲ್ ಮೈನಿಂಗ್ ಇದೆಯಲ್ಲ ಸ್ಮಾಲರ್ ಮಿನರಲ್ಸ್ಗೆ ಅದನ್ನ ನಾವೇನ್ ಮಾಡಿದೀವಪ್ಪ ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡಿದೀವಿ ಅಂತ ಹೇಳಿದ್ವಿ ಹಾಗಾಗಿ ಎನ್ವೈರಮೆಂಟಲ್ ಕಾನ್ಸಿಕ್ವೆನ್ಸ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಇಲ್ಲಿಗಲ್ ಮೈನಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಡೋಲೊಮೈಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಏನಾಗಿರುತ್ತಲ್ಲ ಅದನ್ನು ಮೈನಿಂಗ್ ಅನ್ನ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮಾರ್ಬಲ್ಸ್ ಅನ್ನ ಇಲ್ಲಿಗಲ್ ಆಗಿ ಮೈನ್ ಮಾಡ್ತಿದ್ದಾರೆ ಸೈನ್ಸ್ ಅನ್ನ ಅಂದ್ರೆ ಉಸುಕನ್ನು ಕೂಡ ಏನಪ್ಪ ಅಂದ್ರೆ ಇಲ್ಲಿಗಲ್ ಆಗಿ ಮೈನಿಂಗ್ ಅನ್ನ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಆಂಧ್ರ ಪ್ರದೇಶದ ಕೊಂಕಣಿ ಲೈಮ್ ಸ್ಟೋನ್ ಕ್ವಾರೀಸ್ ಏನಿದೆಯಪ್ಪ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ಸ್ ಲೈಮ್ ಸ್ಟೋನ್ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲಿಗಲ್ ಮೈನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಏನ್ ಏಜೆನ್ಸೀಸ್ ಹೇಳುತ್ತೆ ಸ್ಪೆಷಲಿ ಯುನೈಟೆಡ್ ನೇಷನ್ಸ್ ಎನ್ವೈರೋಮೆಂಟಲ್ ಪ್ರೋಗ್ರಾಮ್ ಏಜೆನ್ಸಿ ಅಥವಾ ವಿಶ್ವಸಂಸ್ಥೆ ಏನ್ ಹೇಳುತ್ತೆ ಸೊ ನೋಡ್ರಿ ಸಂಸ್ಥೆ ಎನ್ವೈರೋಮೆಂಟಲ್ ಪ್ರೋಗ್ರಾಮ್ ಇದೆಯಲ್ಲ ಏನು ಹೇಳ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಪ್ಪ ಅಂದ್ರೆ ಭಾರತ ಮತ್ತೆ ಚೈನಾ ಇದೆಯಲ್ಲ ಇವೆರಡು ಕಂಟ್ರೀಸ್ ಏನು ಎರಡು ದೇಶಗಳೇನಪ್ಪ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಇದೆಯಲ್ಲ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಇದರಿಂದ ಏನು ಎನ್ವೈರೋನ್ಮೆಂಟಲ್ ಡಿಗ್ರೇಡೇಷನ್ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗಿದೆ ಎಲ್ಲಿ ಅಂದ್ರೆ ಭಾರತ ಮತ್ತೆ ಚೈನಾದಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಲ್ಲಾ ಕಾಂಪಿಯನ್ಸಿಯಲ್ ಅಸೆಸ್ಮೆಂಟ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಸೈನ್ ಮೈಂಡಿಂಗ್ ಏನಿದೆಯಲ್ಲ ಅದು ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಅಂದ್ರೆ ರೀಜನಲ್ ಸ್ಟಡೀಸ್ ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಯಾರು ಕಂಡಕ್ಟ್ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವರಮೆಂಟಲ್ ಆಫ್ ಎಮುನಾನೋರಿ ಆಫ್ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಒಂದು ಸ್ಟಡೀಸ್ ಅನ್ನ ಕಂಡಕ್ಟ್ ಮಾಡಿದರೆ ಇವ್ರ ಪ್ರಕಾರ ನೋಡ್ರಿ ಯಮುನಾ ರಿವರ್ ಬೆಡ್ ಅಂದ್ರೆ ಯಮುನಾ ನದಿ ತೀರದಲ್ಲಿ ಏನಾಗಿದೆ ಉತ್ತರ ಪ್ರದೇಶದಲ್ಲಿ ಈ ಉಸುಕಿಗೆ ಜಾಸ್ತಿ ಡಿಮ್ಯಾಂಡ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಸಾಯಿಲ್ ಫಾರ್ಮೇಶನ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗಿದೆ ಆಮೇಲೆ ಭೂಮಿ ಮೇಲೆ ಅಂದ್ರೆ ಆ ಪ್ರದೇಶದಲ್ಲಿ ಸಾಯಿಲ್ಡ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗಿದೆ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಮರೈನ್ ಲೈಫ್ಸ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರೆ ಇನ್ನು ಏನಾಗಿದೆ ಅಲ್ಲಿ ಪ್ರವಾಹಗಳು ಜಾಸ್ತಿ ಆಗ್ತಿದೆ ಜೊತೆಗೆ ಬರಗಾಲನು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ವಾಟರ್ ಕ್ವಾಲಿಟಿ ಏನಿದೆಯಲ್ಲ ಅದು ಕೂಡ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಈ ತರದ ಆಕ್ಷನ್ಸ್ ಬರೀ ಯಮುನಾ ನದಿ ತೀರದಲ್ಲಿ ಮಾತ್ರ ಕಾಣ್ತಿಲ್ಲ ಗೋದಾವರಿ ನರ್ಮದಾ ಮತ್ತೆ ಮಹಾನದಿ ನದಿ ತೀರದಲ್ಲಿ ಕೂಡ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನರ್ಮದಾ ನದಿ ತೀರದಲ್ಲಿ ಒಂದು ಸ್ಟಡಿ ಪ್ರಕಾರ ಏನಪ್ಪಾ ಅಂದ್ರೆ ಸ್ಯಾಂಡ್ ಮೈನಿಂಗ್ ಇಂದ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಮಹಿಷೀರ್ ಫಿಶ್ ಪಾಪ್ಯುಲೇಷನ್ ಇದೆಯಲ್ಲ ಅದ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂದ್ರೆ ಎಪ್ಪತ್ತಾರು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಹತ್ತೊಂಬತ್ ನೂರ ಅರವತ್ ಸಾವಿರದ ಹದಿನೈದರೊಳಗಡೆ ಅಂತ ಹೇಳ್ತಿದ್ದಾರೆ ಇದು ಬರೀ ಗೆ ಮಾತ್ರ ಡ್ಯಾಮೇಜ್ ಆಗ್ತಿಲ್ಲ ಇಲ್ಲಿಗಲ್ ಮೈನಿಂಗ್ ಇಂದ ಏನಾಗ್ತಿದೆ ಸ್ಟೇಟ್ ಎಕ್ಸ್ಚೇಕರ್ ಅಂದ್ರೆ ಏನು ಫೈನಾನ್ಸ್ ಇದೆಯಲ್ಲ ಅದಕ್ಕೂ ಕೂಡ ಹೊಡ್ತಾ ಬೀಳ್ತಿದೆ ಅಂತ ಹೇಳ್ತಿದ್ರೆ ಸೊ ನೋಡ್ರಿ ಒಂದು ಎಸ್ಟಿಮೇಟ್ ಪ್ರಕಾರ ಏನಪ್ಪ ಅಂದ್ರೆ ಯು ಪಿಗೆ ಗೆ ಎಷ್ಟು ರೆವೆನ್ಯೂ ಲಾಸ್ ಆಗುತ್ತೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಮೈನಿಂಗ್ ಆಕ್ಟಿವಿಟೀಸ್ ಏನಾಗುತ್ತಪ್ಪ ಅಂದ್ರೆ ರೆವೆನ್ಯೂ ಲಾಸ್ ಆಗುತ್ತೆ ಆರ್ಥಿಕತೆವಾಗಿ ಹೊಡ್ತಾ ಬೀಳುತ್ತೆ ಆಮೇಲೆ ಏನಪ್ಪ ಅಂದ್ರೆ ಮೂವತ್ ಪರ್ಸೆಂಟ್ ಇಲ್ಲಿಗಲ್ ಆಗಿ ಮೈನಿಂಗ್ ಅನ್ನ ಮಾಡ್ತಾರೆ ಯು ಪಿ ಅಲ್ಲಿ ಜೊತೆಗೆ ನೋಡ್ರಿ ರಾಯಲಿಟಿ ಆಬ್ಸನ್ಸ್ ಇರೋದ್ರಿಂದ ಅಂದ್ರೆ ಬಿಹಾರದ ಸರ್ಕಾರಕ್ಕೆ ಪ್ರತಿ ವರ್ಷ ಏಳ್ನೂರು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಇದಾದ್ಮೇಲೆ ಅನ್ರೆಗ್ಯುಲೇಟೆಡ್ ಮೈನಿಂಗ್ ಇರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ನೂರು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನಾರಲ್ಲಿ ಏನಂದ್ರೆ ಲಾಸ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಜುಡಿಷಿಯಲ್ ಆರ್ಡರ್ ಮತ್ತೆ ಅದರ ಸ್ಟೇಟ್ ರೆಸ್ಪಾನ್ಸ್ ಅನ್ನ ನೋಡೋದಾದ್ರೆ ನೋಡ್ರಿ ಆಲ್ರೆಡಿ ಕೆಲವೊಂದಿಷ್ಟು ಗವರ್ಮೆಂಟ್ ಗೆ ಸ್ಟೇಟ್ ಗವರ್ಮೆಂಟ್ಗೆ ಜುಡಿಷಿಯಲ್ ಆರ್ಡರ್ ಕೊಟ್ಟಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ ಅವರು ಉತ್ತರ ಪ್ರದೇಶದವ್ರಿಗೆ ಏನ್ ಹೇಳಿದ್ರ ಅಂದ್ರೆ ಇಲ್ಲಿಗಲ್ ಮೈನಿಂಗ್ ಕೋಸ್ಕರ ನೀವೇನ್ ಮಾಡ್ರಿ ಅಂದ್ರೆ ಒಂದು ಕಾಂಪ್ರಿಯೆನ್ಸಿವ್ ಲೆಜಿಸ್ಲೇಷನ್ ನ ತಯಾರ ಮಾಡ್ರಿ ಮತ್ತೆ ಕಮಿಟಿನ ತಯಾರು ಮಾಡ್ರಿ ಅಂತ ಹೇಳಿದ್ರು ಬಟ್ ಅದನ್ನೇನಪ್ಪ ಅಂದ್ರೆ ಅಲ್ಲಿ ಇನ್ನೂ ಕೂಡ ಒಬೇ ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ತರದ ಕಾಂಪ್ಲೇನ್ಸಸ್ ಏನಪ್ಪಾ ಅಂದ್ರೆ ಬಿಹಾರ ಬೆಂಗಾಲ್ ಮತ್ತೆ ಮಧ್ಯಪ್ರದೇಶ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸ್ಟೇಟ್ ಯಾಕೆ ಈ ಇಲ್ಲಿಗಲ್ ಮೈನಿಂಗ್ ತಡೆಯಕ್ ಆಗ್ತಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಗವರ್ಮೆಂಟ್ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಆಮೇಲೆ ಇನ್ಸ್ಟಿಟ್ಯೂಷನ್ ಏನಿದೆ ತುಂಬಾ ವೀಕ್ ಆಗಿದ್ದಾವೆ ಆಮೇಲೆ ನೋಡ್ರಿ ಸ್ಟೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಏನ್ ರಿಸೋರ್ಸ್ ಇರ್ಬೇಕಲ್ಲ ಏನ್ ಮಾನವ ಸಂಪನ್ಮೂಲತೆ ಇರಬಹುದು ಅದರ್ ಸಂಪನ್ಮೂಲತೆ ಅದರದು ತುಂಬಾ ಕೊರತೆ ಇದೆ ಆಮೇಲೆ ಇವರು ಕಾನೂನು ತಂದ್ರೆ ತುಂಬಾ ಪ್ರೊವಿಷನ್ಸ್ ತುಂಬಾ ವೀಕ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಮಾನಿಟರಿಂಗ್ ಏನ್ ಮಾಡ್ಬೇಕು ಏನ್ ನಿರ್ವಹಣೆ ಮಾಡ್ಬೇಕಲ್ಲ ಅದನ್ನು ಕೂಡ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವ್ಯಾಲ್ಯೂಯೇಶನ್ಸ್ ಮೆಥಡ್ ಅಂದ್ರೆ ಚೆಕ್ ಮಾಡೋದ್ ಏನ್ ಮೆಕಾನಿಸಮ್ಸ್ ಇರ್ತಾವಲ್ಲ ಅದನ್ನು ಕೂಡ ಕರೆಕ್ಟ್ ಆಗಿ ಮಾಡ್ತಿಲ್ಲ ಜೊತೆಗೆ ನೋಡ್ರಿ ಎಕ್ಸೆಸಿವ್ ಲಿಟಿಗೇಷನ್ಸ್ ಅಂದ್ರೆ ಜಾಸ್ತಿ ಲಿಟಿಗೇಷನ್ಸ್ ಅಂದ್ರೆ ಕಂಪ್ಲೇಂಟ್ಸ್ ಬರೋದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಕೂಡ ಕಮ್ಮಿ ಆಗ್ತಿದೆ ಆಮೇಲೆ ಮೂಲಭೂತವಾಗಿ ಏನಪ್ಪ ಅಂದ್ರೆ ಮಾನವ ಸಂಪನ್ಮೂಲ ಕೊರತೆ ಇದೆ ಆಮೇಲೆ ಸಂಪನ್ಮೂಲದ ಕೊರತೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಮೈನರ್ ಮಿನರಲ್ಸ್ ನ ಪ್ರೊಟೆಕ್ಟ್ ಮಾಡಬೇಕಾದ್ರೆ ನಮಗೆ ಜಸ್ಟ್ ಮಾನವ ಸಂಪನ್ಮೂಲ ಅಥವಾ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗಲ್ಲ ಅಲ್ಲೇನ್ ಬೇಕಂದ್ರೆ ನಮಗೆ ಟೆಕ್ನಾಲಜಿನೂ ಬೇಕು ಅವಾಗ ಮಾತ್ರ ಏನಂದ್ರೆ ಸಸ್ಟೈನಬಲ್ ಸೊಲ್ಯೂಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವ ತರನಾಗಿ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಸಟಲೈಟ್ ಇಮೇಜರಿ ಅಂದ್ರೆ ಸಟಲೈಟ್ ಮೂಲಕ ನಾವೇನು ಚಿತ್ರಗಳನ್ನು ತರಿಸಕೋತೀವಲ್ಲ ಅದ್ರ ಮೂಲಕ ಏನಪ್ಪ ಅಂದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಕ್ಸ್ಟ್ರಾಕ್ಷನ್ ಆಗಿದೆ ಸಾಯಿಲ್ ಅನ್ನೋದನ್ನ ನಾವೇನಪ್ಪ ಅಂದ್ರೆ ಚೆಕ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ಎನ್ ಜಿ ಟಿ ಇದಾರಾ ಅದರ್ ಅಥಾರಿಟೀಸ್ ಏನ್ ಹೇಳಿದ್ರಪ್ಪ ಅಂದ್ರೆ ನೀವು ಸ್ಯಾಟಲೈಟ್ ಪಿಕ್ಚರ್ಸ್ ಅನ್ನ ತರಿಸ್ಕೊರಿ ಅಂದ್ರೆ ಚಿತ್ರಗಳನ್ನ ತರಿಸ್ಕೊಡಿ ಕಳೆದ ಹತ್ತೂರಿಂದ ಹದಿನೈದು ವರ್ಷದಲ್ಲಿ ಏನ್ ಚಿತ್ರಗಳಿದೆಯಲ್ಲ ಅದನ್ನು ತರಿಸ್ಕೊಂಡು ಅಲ್ಲಿ ಎಷ್ಟು ಮೈನಿಂಗ್ ಆಗಿದೆ ಸ್ಯಾಂಡ್ ಮೈನಿಂಗ್ ಆಗಿದೆ ಮತ್ತು ಅದರ್ ಮೈನಿಂಗ್ಸ್ ಆಗಿದೆ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸ್ಯಾಂಡ್ ಮೈನಿಂಗ್ಸ್ ಮಾತ್ರ ಅಲ್ಲ ಗ್ರೇವೆಲ್ ಇರಬಹುದು ಆಮೇಲೆ ಸ್ಮಾಲ್ ಸ್ಟೋನ್ಸ್ ಇರಬಹುದು ಏನ್ ಆ ಏರಿಯಾದಲ್ಲಿ ಇದ್ದು ಡಿಸ್ಅಪಿಯರ್ ಆಗಿದೆ ಕಾಣ್ದಂಗೆ ಹೋಗಿದೆಯಲ್ಲ ಅದನ್ನ ತಿಳ್ಕೊರಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ನೋಡ್ರಿ ರೀಸೆಂಟ್ ಆಗಿ ಎನ್ ಜಿ ಟಿ ಅವರು ಏನ್ ಮಾಡಿದ್ರಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ನೀವು ಸ್ಯಾಟಲೈಟ್ ಇಮೇಜ್ ಇಡ್ರಿ ಯಾವ ತರನಾಗಿ ಸ್ಯಾಂಡ್ ಮೈನಿಂಗ್ ಆಗ್ತಿದೆಯಲ್ಲ ಅದನ್ನ ಯಾವ ತರನಾಗಿ ಮಾನಿಟರ್ ಮಾಡಬೇಕು ಮತ್ತೆ ಏನ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರಲ್ಲ ಯಾವ್ದ್ರಿಂದ ನದಿ ತೀರದಿಂದ ಏನು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರಲ್ಲ ಸ್ಯಾಂಡ್ ಮೈನಿಂಗ್ ನ ಅದನ್ನ ಸ್ಯಾಟಲೈಟ್ ಮೂಲಕ ಅಬ್ಸರ್ವ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ನೀವು ವೆಲ್ ಪ್ಲಾನ್ ಆಗಿ ಅಂದ್ರೆ ತುಂಬಾ ಪ್ಲಾನ್ ಆಗಿ ಎಕ್ಸಿಕ್ಯೂಷನ್ ಅನ್ನ ಮಾಡಿದ್ರೆ ಏನ್ ಮೈನಿಂಗ್ ಆಗ್ತಿದೆಯಲ್ಲ ಅದನ್ನ ನಿಲ್ಲಿಸಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಯಾಟಲೈಟ್ ಮಾನಿಟರಿಂಗ್ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಎಷ್ಟು ಜನ ಇದಾರೆ ಯಾವ ತರನಾಗಿ ಮೈನಿಂಗ್ ಮಾಡ್ತಿದಾರೆ ನಮಗೆ ಎಷ್ಟು ಫೋರ್ಸ್ ಬೇಕು ಎಲ್ಲಾನು ತಿಳ್ಕೊಂಡು ನಾವು ಆ ಮೈನಿಂಗ್ ಏರಿಯಾಕ್ಕೆ ಹೋಗೋದ್ರಿಂದ ಏನಪ್ಪ ಅಂದ್ರೆ ಈ ಅಧಿಕಾರಿಗಳ ಮೇಲೂ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಿದ್ರೆ ಯಾವ್ದಾದ್ರು ಮೈನಿಂಗ್ ಅಟ್ಯಾಕ್ನ ನಿಲ್ಲಿಸಬೇಕಂತ ಅಧಿಕಾರಿಗಳು ಹೋದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೇ ಅಟ್ಯಾಕ್ ಮಾಡ್ತಾರೆ ಅದಕ್ಕೋಸ್ಕರ ಏನಂದ್ರೆ ಈ ಸ್ಯಾಟಲೈಟ್ ಇಮೆ ಮಾನಿಟರಿಂಗ್ ಇದೆಯಲ್ಲ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಡ್ರೋನ್ಸ್ ನ ಯೂಸ್ ಮಾಡ್ರಿ ಐಒಟಿ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಿದೆ ಅದನ್ನ ಯೂಸ್ ಮಾಡ್ರಿ ಬ್ಲಾಕ್ ಚೈನ್ ಟೆಕ್ನಾಲಜೀಸ್ ನ ಯೂಸ್ ಮಾಡಿ ನೀವೇನಂದ್ರೆ ಮಾನಿಟರಿಂಗ್ ಮೆಕಾನಿಸಂ ನ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ ಇದ್ರ ಏನಪ್ಪಾ ಅಂದ್ರೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ರೈಡರ್ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿನ ಕೂಡ ನೀವೇನಪ್ಪ ಅಂದ್ರೆ ಯೂಸ್ ಮಾಡ್ಕೋರಿ ಅಂತ ಎನ್ ಜಿ ಟಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಗುಜರಾತ್ ಮತ್ತೆ ಕೆಲವೊಂದಿಷ್ಟು ರಾಜ್ಯಗಳೇನಪ್ಪ ಅಂದ್ರೆ ಇದೇನು ಜುಡಿಷಿಯಲ್ ಡೈರೆಕ್ಷನ್ಸ್ ಬಂದಿದೆಯಲ್ಲ ಅದನ್ನ ಆಲ್ರೆಡಿ ಏನಪ್ಪ ಅಂದ್ರೆ ಮೈನಿಂಗ್ ಏರಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ಆಗಿ ಮೈನಿಂಗ್ ಅನ್ನ ನಿಲ್ಲಿಸಬೇಕಾರೆ ಜಸ್ಟ್ ಮ್ಯಾನ್ಯಲ್ ಮೈನಿಂಗ್ ಅನ್ನ ನಿಲ್ಸಕ್ಕಾಗಲ್ಲ ಸೊ ಡಿಜಿಟಲ್ ಆಗಿ ನಾವು ಟೆಕ್ನಾಲಜೀಸ್ ಅನ್ನು ಯೂಸ್ ಮಾಡಿದಾಗ ಏನಪ್ಪಾ ಅಂದ್ರೆ ಎಫೆಕ್ಟಿವ್ ಆಗಿ ಮೈನಿಂಗ್ ಅನ್ನ ನಿಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು